ರಕ್ಷವನ್ನು ತಂದ ಯೇಸುವೆ ಕಳೆದ ವರ್ಷವೆಲ್ಲ ಕಾಪಾಡಿದೆ ಹೊಸ ವರ್ಷವನ್ನು ತಂದ ಯೇಸುವೆ ಕಳೆದ ವರ್ಷವೆಲ್ಲ ಕಾಪಾಡಿದೆ ಯೇಸುವೆ ನಿನಗೆ ಸ್ತೋತ್ರವು ಯೇಸುವೆ ನಿನಗೆ ವಂದನೆ ಯೇಸುವೆ ನಿನಗೆ ಸ್ತೋತ್ರವು ಯೇಸುವೆ ನಿನಗೆ ವಂದನೆ ಹೊಸ ವರ್ಷವನ್ನು ತಂದ ಯೇಸುವೆ ಕಳೆದ ವರ್ಷವೆಲ್ಲ ಕಾಪಾಡಿದೆ ಬಲಹೀನದಲ್ಲಿ ಬಲ ನೀಡಿದೆ ಸೋತು ಹೋದಾಗ ಧೈರ್ಯ ನೀಡಿದೆ ಬಲಹೀನದಲ್ಲಿ ಬಲ ನೀಡಿದೆ ಸೋತು ಹೋದಾಗ ಧೈರ್ಯ ನೀಡಿದೆ ನಿನ್ನ ವಾಕ್ಯದಿಂದ ಸಂತೈಸಿದೆ ಶೋಧನೆಯಿಂದ ಜಯ ನೀಡಿದೆ ನಿನ್ನ ವಾಕ್ಯದಿಂದ ಸಂತೈಸಿದೆ ಶೋಧನೆಯಿಂದ ಜಯ ನೀಡಿದೆ ಯೇಸುವೆ ನಿನಗೆ ಸ್ತೋತ್ರವು ಯೇಸುವೆ ನಿನಗೆ ವಂದನೆ ಯೇಸುವೆ ನಿನಗೆ ಸ್ತೋತ್ರವು ಯೇಸುವೆ ನಿನಗೆ ವಂದನೆ ಹೊಸ ವರ್ಷವನ್ನು ತಂದ ಯೇಸುವೆ ಕಳೆದ ವರ್ಷವೆಲ್ಲ ಕಾಪಾಡಿದೆ ಹೊಸ ವರ್ಷವನ್ನು ತಂದ ಯೇಸುವೆ ಕಳೆದ ವರ್ಷವೆಲ್ಲ ಕಾಪಾಡಿದೆ ಎಲ್ಲ ಕೇಡಿನಿಂದ ನನ್ನನ್ನು ತಪ್ಪಿಸಿದೆ ನನ್ನ ಪ್ರಾಣವನ್ನು ಕಾಪಾಡಿದೆ ಎಲ್ಲ ಕೇಡಿನಿಂದ ನನ್ನನ್ನು ತಪ್ಪಿಸಿದೆ ನನ್ನ ಪ್ರಾಣವನ್ನು ಕಾಪಾಡಿದೆ ನಿನ್ನ ಕೃಪೆಯಿಂದ ನನ್ನನ್ನು ರಕ್ಷಿಸಿದೆ ವಿಶೇಷವಾದ ರಕ್ಷಣೆಯನ್ನು ತೋರಿಸಿದೆ ನಿನ್ನ ಕೃಪೆಯಿಂದ ನನ್ನನ್ನು ರಕ್ಷಿಸಿದೆ ವಿಶೇಷವಾದ ರಕ್ಷಣೆಯನ್ನು ತೋರಿಸಿದೆ ಯೇಸುವೆ ನಿನಗೆ ಸ್ತೋತ್ರವು ಯೇಸುವೆ ನಿನಗೆ ವಂದನೆ ಯೇಸುವೆ ನಿನಗೆ ಸ್ತೋತ್ರವು ಯೇಸುವೆ ನಿನಗೆ ವಂದನೆ ಹೊಸ ವರ್ಷವನ್ನು ತಂದ ಯೇಸುವೆ ಕಳೆದ ವರ್ಷವೆಲ್ಲ ಕಾಪಾಡಿದೆ ಹೊಸ ವರ್ಷವನ್ನು ತಂದ ಯೇಸುವೆ ಕಳೆದ ವರ್ಷವೆಲ್ಲ ಕಾಪಾಡಿದೆ ಇದುವರೆಗೂ ನನ್ನ ನಡೆಸಿದೆ ನಿನಗಾಗಿ ಸಾಕ್ಷಿಯಾಗಿ ಬಾಳುವೆ ಇದುವರೆಗೂ ನನ್ನ ನಡೆಸಿದೆ ನಿನಗಾಗಿ ಸಾಕ್ಷಿಯಾಗಿ ಬಾಳುವೆ ನಿನ್ನ ನಾಮದಲ್ಲಿ ಜಯ ಹೊಂದುವೆ ನಿನ್ನ ಪ್ರೀತಿಯನ್ನು ಸಾರಿ ಹೇಳುವೆ ನಿನ್ನ ನಾಮದಲ್ಲಿ ಜಯ ಹೊಂದುವೆ ನಿನ್ನ ಪ್ರೀತಿಯನ್ನು ಸಾರಿ ಹೇಳುವೆ ಯೇಸುವೆ ನಿನಗೆ ಸ್ತೋತ್ರವು ಯೇಸುವೆ ನಿನಗೆ ವಂದನೆ ಯೇಸುವೆ ನಿನಗೆ ಸ್ತೋತ್ರವು ಯೇಸುವೆ ನಿನಗೆ ವಂದನೆ ಹೊಸ ವರ್ಷವನ್ನು ತಂದ ಯೇಸುವೆ ಕಳೆದ ವರ್ಷವೆಲ್ಲ ಕಾಪಾಡಿದೆ ಹೊಸ ವರ್ಷವನ್ನು ತಂದ ಯೇಸುವೆ ಕಳೆದ ವರ್ಷವೆಲ್ಲ ಕಾಪಾಡಿದೆ. ಒಂದು ವಾಕ್ಯ ಸಂದೇಶಕ್ಕಾಗಿ ಪ್ರಾಸ್ತಾವಿಕವಾಗಿ ಎರಡು ಭಾಗಗಳನ್ನ ಓದಿಕೊಳ್ತಾ ಬರೋಣ. ಮೊದಲನೇದಾಗಿ ಯೆಶಾಯನು ಬರೆದಂತ ಪ್ರವಾದನ ಗ್ರಂಥ 43 18 ಮತ್ತು 19 ವಚನಗಳನ್ನ ನೋಡ್ಕೊಳ್ತಾ ಬರೋಣ. ಯೆಶಾಯ 43:18-19 ವಚನಗಳನ್ನ ನಾವು ನೋಡೋಣ. ಆ ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಈಗೋ ಹೊಸ ಕಾರ್ಯಗಳನ್ನು ಮಾಡುವೆನು, ಈಗ ತಲೆದೋರುತ್ತದೆ, ನಿಮಗೆ ಕಾಣುವುದಿಲ್ಲವೋ. ಹಾಗೆ ನಾವು 2 ಕೊರಿಂಥ 5:17 ವಚನವನ್ನು ನಾವು ನೋಡ್ಕೊಳ್ತಾ ಬರೋಣ. 2 ಕೊರಿಂಥ 5:17 ಕೊನೆಯ ಭಾಗವನ್ನು ನೋಡ್ಕೊಳ್ಳೋಣ. ಹೀಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನಾವು 2 ಭಾಗವನ್ನು ನೋಡ್ಕೊಂಡಿದ್ದೇವೆ. ಇಲ್ಲಿ ನೋಡುವಂತಹದ್ದು ಹಳೆ ಸಂಗತಿಗಳನ್ನ ಮರೆತು ಬಿಡ್ರಿ ಮತ್ತು
ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ ಹಳೇ ಸಂಗತಿಗಳು ಎಂಬುದಾಗಿ ಹೇಳುವಾಗ ದೇವರಿಗೆ ಬೇಡವಾದಂತಹ ಅನೇಕ ಕಾರ್ಯಗಳು ದೇವರು ಇಷ್ಟಪಡದಿರುವಂತಹ ಕಾರ್ಯಗಳನ್ನ ನಾವು ಮಾಡ್ತೀವಿ. ಯಾಕಂದ್ರೆ ಹಳೇ ಕಾರ್ಯಗಳನ್ನೇ ನಾವು ಮುಂದುವರಿಸಿಕೊಂಡು ಹೋಗುದಾದ್ರೆ ದೇವರಿಗೆ ಅದರಲ್ಲಿ ಲವಲೇಶವೂ ಇಷ್ಟವಿಲ್ಲ. ಅನೇಕ ರೂಢಿ ಸಂಪ್ರದಾಯ ಇರತಕ್ಕಂಥ ಅನೇಕ ಪ್ರಿಯರುಗಳು ಕೇವಲ ಈ ಹಬ್ಬದ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿ ಯಥಾಸ್ಥಿತಿಯಲ್ಲಿ ತಮ್ಮ ಜೀವಿತವನ್ನ ಜೀವಿಸೋದು ನೋಡ್ತಾ ಇದ್ದೇವೆ. ಆದ್ರೆ ದೇವರಿಗೆ ಈ ಕಾರ್ಯಗಳು ಆತನಿಗೆ ಇಷ್ಟವಾಗುವುದಿಲ್ಲ. ಅದಕ್ಕಾಗಿ ಆತನು ಹೇಳುವಂತದ್ದು ಹಳೇ ಸಂಗತಿಗಳನ್ನ ಮರ್ತಿ. ಕೆಲವು ಕಡೆಗಳು ನಾವು ನೋಡುವಾಗ ಹಳೇ ಸಂಗತಿಗಳನ್ನ ಅವರು ಪದೇ ಪದೇ ಅದನ್ನ ಒಂದು ಮೆಲುಕಾಕುವಂತಹದನ್ನ ಪುನರಾವರ್ತನೆ ಮಾಡುವಂತದನ್ನ ನೋಡ್ತೇವೆ. ಆದ್ರೆ ದೇವರಿಗೆ ಇಷ್ಟವಿಲ್ಲದಂತಹ ಹಳೇ ಸಂಗತಿಗಳನ್ನ ನಾವು ಬಿಟ್ಬಿಡ್ಬೇಕು. ಹಳೆ ಕಾರ್ಯಗಳನ್ನ ಬಿಟ್ಬಿಟ್ಟು ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನ ಯಾರು ಕ್ರಿಸ್ತನಲ್ಲಿರುವುದಾದ್ರೆ ಆತನು ನೂತನ ಪಡಿಸ್ತಾನೆ. ಈ ನೂತನ ವರ್ಷದಲ್ಲಿ ನೂತನ ಸ್ವಭಾವ, ನೂತನ ಒಂದು ಜೀವಿತ, ನೂತನವಾದಂತಹ ಕಾರ್ಯಗಳು ಆಗಬೇಕು ಎಂಬುದಾಗಿ ದೇವರು ಇಷ್ಟವನ್ನು ಪಡುವಂತ. ಕರ್ತನ ಪ್ರಿಯರಾದವರೇ, ಖಂಡಿತವಾಗಿ ಕಳೆದ ಎರಡು ವರ್ಷಗಳಲ್ಲಿ ನಾವು ನೋಡಿದಂತ ಸ್ಥಿತಿಗತಿಗಳನ್ನ ನೋಡುವಾಗ ಎಂತ ಭಯಂಕರವಾದ ಸ್ಥಿತಿಯನ್ನು ನಾವು ಸಾಗ್ತಾ ಬಂದೆವು. ಅನೇಕರು ನಮ್ಮಲ್ಲಿ ಈ ಭಯಂಕರವಾದ ಕರೋನಾ ಸೋಂಕಿ ಒಳಪಟ್ಟಂತವರಾಗಿ ಕಷ್ಟ ದಿನಗಳನ್ನ, ಸಂಕಟ ದಿನಗಳನ್ನ ಅನುಭವಿಸ್ತಾ ಬಂದರು. ಆದ್ರೆ ದೇವರು ಆತನ ಬಲದಿಂದ ಅನೇಕರನ್ನ ಆ ಇಕ್ಕಟ್ಟುಗಳಿಂದ ಪಾರ್ ಮಾಡಿ ಈ ಸಂಜೆ ವೇಳೆಯಲ್ಲಿ ಈ ದಿನಗಳಲ್ಲಿ ಹೌದು ಆತನ ಅನೇಕರಿದ್ರೆ ಆತನ ಉಪಯೋಗಿಸ್ತಾ ಇದ್ದಾನೆ. ಇಂದು ಮುಂಜಾನೆ ವೇಳೆಯಲ್ಲಿ ನಾವು ಆತನ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಿ ಇಡೀ ಸಭೆ ಪೂರ್ಣ ತುಂಬಿದಂತವರಾಗಿ ಆತನ ಆರಾಧನೆಯನ್ನು ಮಾಡ್ತಾ ಬಂದ್ವಿ. ನಮ್ಮ ನಮ್ಮ ಸ್ಥಳೀಯ ಸಭೆಗಳಲ್ಲಿ ಆರಾಧನೆಯನ್ನು ಮಾಡಿರುವಂತವರು ಆಗಿದ್ದೇವೆ. ಹಾಗೆ ಈ ಸಮಯವನ್ನು ವ್ಯರ್ಥ ಮಾಡದೆ ದೇವರು ನಮ್ಮನ್ನ ಈ ರೀತಿಯಾಗಿ ಕುರಿತು ಆತನ ಒಂದು ವಾಕ್ಯವನ್ನ ಕಲಿಯುವಂತ ರೀತಿಯಲ್ಲಿ ಆತನ ಅವಕಾಶವನ್ನು ಕೊಟ್ಟಿದ್ದಾನೆ. ನಾವು ದೇವರಿಗೆ ಎಷ್ಟೇ ಸ್ತೋತ್ರವನ್ನು ಸಲ್ಲಿಸಿದ್ರು ಅದು ಅಲ್ಪವಾಗಿದೆ. ಈ ದಿನ ಸತ್ಯವೇದಿಯಿಂದ ಮೂರು ವ್ಯಕ್ತಿಗಳ ಜೀವಿತವನ್ನು ನಾವು ಅವಲೋಕನವನ್ನು ಮಾಡ್ಕೊಳ್ತಾ ಬರೋಣ. ಮೂರು ವ್ಯಕ್ತಿಗಳ ಜೀವಿತದಲ್ಲಿ ದೇವರು ಮಾಡದಂತಹ ಅದ್ಭುತಗಳು, ಅವರನ್ನು ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡಿ ತನ್ನ ಸಾಧನಗಳನ್ನಾಗಿ ಬಳಸಿಕೊಂಡ, ಮತ್ತು ಅವರೆಲ್ಲ ಪೂರ್ವಸ್ಥಿತಿಯನ್ನ ಯಾವ ರೀತಿಯಾಗಿ ಆತನ ತೆಗೆದ ಎಂಬುದಾಗಿ ನಾವು ಆಲೋಚನೆ ಮಾಡ್ಕೊಳ್ತಾ ಬರೋಣ. ಈ ಮೂಲಕ ದೇವರು ನನ್ನ ಜೀವಿತದಲ್ಲಿ ಯಾವ ಬದಲಾವಣೆಯನ್ನು ನಿರೀಕ್ಷೆಯನ್ನು ಮಾಡ್ತಾನೆ, ಅದಕ್ಕೆ ನಾನು ಯಾವ ರೀತಿಯಾಗಿ ನಾನು ಕಾರ್ಯವನ್ನು ಮಾಡಬಹುದು ಎಂಬುದಾಗಿ ಆಲೋಚನೆ ಮಾಡ್ತಾ, ಮೊದಲನೇದಾಗಿ ನಾವು ವಿಮೋಚನಾ ಕಾಂಡ ಎರಡನೇ ಅಧ್ಯಾಯ ಮೋಶೆಯ ಒಂದು ಚರಿತ್ರೆಗೆ ನಾವು ಬರೋಣ. ನಾವು ವಿಮೋಚನಾ ಕಾಂಡಗಳ ಪುಸ್ತಕಕ್ಕೆ ಬರೋಣ. ವಿಮೋಚನಾ ಕಾಂಡ ಎರಡನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನ ತಿರುಗಿಸ್ಕೊಳ್ಳೋಣ. ಇಲ್ಲಿ ಈ ವಿಮೋಚನಾ ಕಾಂಡ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ಒಂದನೇ ಅಧ್ಯಾಯದ ಎಂಟನೇ ವಚನದಲ್ಲಿ ನೋಡ್ತೇವೆ, ಯೋಸೇಫನನ್ನ ಅರಿಯದಂತ ರಾಜನು. ನಮ್ಗೀಗಾಗಲೇ ನಮ್ಗೆ ಚರಿತ್ರೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಯಾವ ರೀತಿಯಾಗಿ ಇಸ್ರಾಯೇಲರು ಕಾನಾನ್ ದೇಶವನ್ನು ಬಿಟ್ಟು ಐಗುಪ್ತ ದೇಶಕ್ಕೆ ಬಂದರು, ಯಾವ ರೀತಿ ಅವ್ರ ಕಾರ್ಯವನ್ನು ಮಾಡೋದು, ಅಲ್ಲಿ ಯಾಕಾಗಿ ಅವರು ಅಲ್ಲಿ ತಳವನ್ನ ಹೂರ್ಬೇಕಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಬಂದೆವು. ಆ ಒಂದು ಐಗುಪ್ತ ದೇಶದಲ್ಲಿ ಯೋಸೇಫನು ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಒಳ್ಳೆ ಹೆಸರನ್ನ ಮಾಡಿದಂತವನು, ಯಾಕಂದ್ರೆ ದೇವರು ಅವನ ಸಂಗಡ ಇದ್ದರಿಂದ ಆತನನ್ನು ಅಭಿವೃದ್ಧಿಯನ್ನ ಪಡಿಸ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದ್ದೇವೆ. ಈ ಮೂಲಕವಾಗಿ ಇಡೀ ಇಸ್ರಾಯೇಲ್ ಸಂತಾನದವರು ಐಗುಪ್ತ ದೇಶಕ್ಕೆ ಬಂದು ನೆಲೆಸಿ ಅನೇಕ ವರ್ಷ ಕಳೆಯುವಾಗ ಈಗಿನ ಪರಿಸ್ಥಿತಿಯನ್ನು ನೋಡುವಾಗ ಅಲ್ಲಿ ಯೋಸೇಫನನ್ನ ಅರಿಯದಂತ ಒಬ್ಬ ರಾಜನು ಅಲ್ಲಿ ಬಂದ ಎಂಬುದಾಗಿ ನಾವು ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈ ಯೋಸೇಫನನ್ನ ಇಸ್ರಾಯೇಲರ ಚರಿತ್ರೆಯನ್ನು ಅರಿದಂತ ಈ ರಾಜನು ಬಂದಾಗ ಅವನು ಈ ಇಸ್ರಾಯೇಲ್ ಸಂತತಿಯವರು ಅಭಿವೃದ್ಧಿ ಆಗ್ತಕ್ಕಂಥದನ್ನ ನೋಡಿ ಈ ಇಸ್ರಾಯೇಲ್ ಸಂತತಿಯನ್ನ ಹೇಗಾದ್ರೂ ಮಾಡಿ ಅವರನ್ನ ನಾವು ತಡೆಯಬೇಕು. ಆ ಇಸ್ರಾಯೇಲರನ್ನು ನೋಡಿದಾಗ ಐಗುಪ್ತರಿಗೆ ಭಯ ಬಂದಂತ ನೋಡುವಂತವರಾಗಿದ್ದೇವೆ. ಎಲ್ಲಿ ಇಸ್ರಾಯೇಲ್ ಇಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೋ, ಇವರು ಈ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ನಂತರ ನಮಗೂ ಅಥವಾ ಬೇರೆ ದೇಶದವ್ರಿಗೂ ಯುದ್ಧಗಳಾಗುವುದಾದ್ರೆ ಇಸ್ರಾಯೇಲರು ಅವರ ಸಂಗಡ ತಮ್ಮ ಕೈಗಳನ್ನು ಜೋಡಿಸುವುದಾದ್ರೆ ನಮಗೆ ಅಪಜಯವಾಗ್ತದೆ, ನಮಗೆ ಸೋಲಾಗ್ತದೆ. ಆದ್ರಿಂದ ಈ ಇಸ್ರಾಯೇಲರನ್ನ ನಾವು ಬೆಳೆಯುವುದಕ್ಕೆ ಬಿಡಬಾರದು ಎಂಬತಕ್ಕಂಥ ಅನೇಕ ಆಲೋಚನೆಗಳನ್ನ ಅವರ ಮನಸ್ಸಿನಲ್ಲಿ ತಂದುಕೊಳ್ಳುವಂತವ್ರದ್ದು. ಆದರೆ ಅವರ ಆಲೋಚನೆ ಅದು ಸರಿಯಾದಂತ ಆಲೋಚನೆಯಲ್ಲ. ಯಾಕಂದ್ರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬಿಡ್ತದೆ, ನಾನು ನಿನ್ನನ್ನು ಅಭಿವೃದ್ಧಿಯನ್ನು ಪಡಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಇಸ್ರಾಯೇಲ್ಗೆ ವಾಗ್ದಾನವನ್ನ ಮಾಡಿದ್ದಾನೆ. ಇಸ್ರಾಯೇಲ್ಗೆ ಅವರು ಕೊಟ್ಟಂತ ವಾಗ್ದಾನ, ನಿನ್ನ ಸಂತಾನವನ್ನ ಆಕಾಶದಲ್ಲಿ ನಕ್ಷತ್ರಗಳ ಹಾಗೆಯೂ ಮತ್ತು ಸಮುದ್ರದ ತೀರದಲ್ಲಿ ಹುಸುಬಿನಾಗಿ ನಿನ್ನ ವಂಶವನ್ನು ನಾನು ಉದ್ಧಾರವನ್ನು ಮಾಡ್ತೇನೆ ಎಂಬುದಾಗಿ ದೇವರ ಆಲೋಚನೆ ಇದೆ. ಆದ್ರೆ ಈ ಯೋಸೇಫನನ್ನ ಅರಿಯದಂತ ರಾಜನು ಇವರನ್ನ ಯಾವ ರೀತಿಯಾಗಿ ಇವರನ್ನ ನಾವು ಅಭಿವೃದ್ಧಿಯನ್ನ ಪಡಿಸಬಾರದು ಎಂಬುದಾಗಿ ಅನೇಕ ವಿಧವಾದಂತಹ ಕಠಿಣ ಅವರ ಭಯದಿಂದ
ತಮ್ಮನ್ನ ತಾವು ಉಳಿಸ್ಕೊಳ್ಳೋದಕ್ಕಾಗಿ ಅವರಿಗೆ ಕಠಿಣವಾದಂತ ಅನೇಕ ಕೆಲಸಗಳನ್ನ ಕೊಟ್ಟು ಅವರನ್ನ ಯಾವ ರೀತಿ ಆದ್ರೂ ಅವರನ್ನ ಅದುಂಬೇಕೆ ಬರ್ತಕ್ಕಂತಹ ಈ ಮಾನಸಿಕ ಆಲೋಚನೆ ಅಥವಾ ಸೈತಾನನ ಆಲೋಚನೆ ಅವರಲ್ಲಿ ಬಂದಂತ ನಾವು ನೋಡುವಂತವರಾಗಿದ್ದೇವೆ. ಆದ್ರೆ ದೇವರು ವಾಗ್ದಾನ ಮಾಡದಾತನು ಆತ ನಂಬಿಕೆ ಎಂದು ಕೈ ಬಿಡದಂತಹ ದೇವರು. ಅದಕ್ಕಾಗಿ ಇವರು ಅನೇಕ ಕಾರ್ಯತಂತ್ರಗಳನ್ನ ಮಾಡದಂತ ನೋಡ್ತೇವೆ. ಈ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ರನ್ನ ಒಂದು ಅವರ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು, ಅವರ ಅಭಿವೃದ್ಧಿಯನ್ನ ಕಡಿಮೆ ಮಾಡಬೇಕು, ಅವರ ಬೆಳವಣಿಗೆಯನ್ನ ಕಡಿಮೆ ಮಾಡಬೇಕೆಂಬುದಾಗಿ ಅನೇಕ ಒಂದು ಮಾನಸಿಕವಾದಂತಹ ಅನೇಕ ಕಾರ್ಯಗಳನ್ನ ಅವ್ರು ಮಾಡುವಂತ ನೋಡ್ತೇವೆ. ಅವ್ರು ಮಾಡತಕ್ಕಂತ ಒಂದು ವಿಚಾರ, ಅವ್ರ ಮೊದಲನೇದಾಗಿ ಇಸ್ರಾಯೇಲರ ಗಂಡು ಮಕ್ಕಳುಗಳನ್ನ ಅವರನ್ನ ನಿರ್ನಾಮವನ್ನ ಮಾಡಬೇಕೆಂಬುದಾಗಿ ಆ ಸೂಲಗೀತಿಯರು ಅವರನ್ನ ಕರೆದ್ಬಿಟ್ಟು ಹೇಳ್ತಕ್ಕಂತ ಮಾತು, ಅವರ ಗಂಡು ಮಕ್ಕಳು ಹುಟ್ಟಿದ ಮಕ್ಕಳನ್ನ ಸಾಯಿಸ್ರಿ ಎಂಬುದಾಗಿ ಹೇಳುವಾಗ ಅಲ್ಲಿ ದೇವರು ಆ ಸೂಲಗೀತಿಯರ ಸಂಗಡ ಮಾತಾಡ್ತಾನೆ. ಅವ್ರು ಹೇಳುವಂತ ಒಂದು ಶಾಖ್ಯ ಮತ ನೋಡ್ತೇವೆ. ಇಬ್ರಿಯ ಹೆಂಗಸರು ಅವರು ಬಹಳ ಗಟ್ಟಿ ಉಳ್ಳಂತವರು, ಬಹಳ ಬಲಶಾಲಿಗಳು. ನಾವು ಸೂಲಗೀತಿಯರು ಹೋಗುದಕ್ಕೂ ಮುಂಚೆ ಅವರು ಮಕ್ಕಳನ್ನ ಹೆರ್ತಾ ಇದ್ದಾರೆ, ಅವರು ಎಲ್ಲವನ್ನ ಜಯಿಸ್ತಾರೆ, ನಮ್ಮ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುವಂತ ಆ ಸಾಕ್ಷ್ಯ ಮಾತ. ಯಾಕಂದ್ರೆ ದೇವರು ಆ ಒಂದು ಸೂಲಗೀತಿಯರ ಸಂಗಡ ಮಾತಾಡಿ ಕನಸಿನಲ್ಲಿ ಕಾಣಿಸ್ಕೊಂಡು ಆ ಮನುಷ್ಯನ ಆಲೋಚನೆಗಳನ್ನ ತೆಗೆದಾಕಿ ಆ ರೀತಿ ಮಾಡಬಾರದು ಎಂಬುದಾಗಿ ದೇವರು ಕಾರ್ಯವನ್ನ ಮಾಡ್ತಾನೆ. ಆದ್ರಿಂದ ಆ ಸೂಲಗೀತಿಯರು ಕೊಟ್ಟಂತ ಸಾಕ್ಷಿ ನೋಡ್ತೇವೆ. ನಂತರದಲ್ಲಿ ಹಾಗೆ ಅವರು ಮುಂದುವರಿತ ಹೋದಾಗ ನಾವಿದೇ ವಿಮೋಚನಾ ಕಾಂಡ 1:22 ನೋಡ್ತೇವೆ. ಗಂಡು ಮಕ್ಕಳನ್ನೆಲ್ಲ ನೈಲ್ ನದಿಗೆ ಹಾಕಬೇಕು ಎಂಬುದಾಗಿ ಇಲ್ಲಿ ಆ ಫರೋಹನ ರಾಜನು ಅವರಿಗೆ ಆಜ್ಞೆಯನ್ನು ಮಾಡುವಂತವನಾಗಿದ್ದಾನೆ. ಯಾವ ಇಬ್ರಿಯರಿಗೆ ಇಸ್ರಾಯೇಲಿಗೆ ಹುಟ್ಟದಂತಹ ಗಂಡು ಮಕ್ಕಳುಗಳನ್ನೆಲ್ಲ ಅವರನ್ನ ತೆಗೆದುಕೊಂಡು ಹೋಗಿ ಅವರನ್ನ ನೈಲ್ ನದಿಯಲ್ಲಿ ಹಾಕಬೇಕು ಎಂಬುದಾಗಿ ಇವರ ಒಂದು ಆಲೋಚನೆಗಳು, ಅದು ಮಾನಸಿಕವಾದಂತಹ ರೀತಿಯ ಲೌಕಿಕವಾದ ರೀತಿಯ ಆಲೋಚನೆಗಳನ್ನ ಇವರು ಮಾಡುವಂತವರಾಗಿದ್ದಾರೆ. ಈ ಸಂದರ್ಭದಲ್ಲಿಯೇ ಹೋಶೆಯ ಜನನವಾಯಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವಂತವರಾಗಿದ್ದೇವೆ. ಮೋಶೆ ಅವನು ಲೇವಿಯ ಕುಲದವನು. ಅವನ ತಂದೆ ಅಮ್ರಾಮ ಯೋಕೆಬೇದೆ ಎಂಬತಕ್ಕಂತಹ ಆ ಒಂದು ತಾಯಿಯ ಒಂದು ಆ ಕುಟುಂಬದಲ್ಲಿ ಮೋಶೆ ಜನಿಸುತ್ತಾನೆ. ಅವನ ಅಣ್ಣ ಆರೋನ ಮತ್ತ ಅಕ್ಕ ಮಿರ್ಯಾಂಬಳು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇವನು ಲೇವಿ ಕುಲಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಆಗಿದ್ದ ಮೋಶೆ ಲೇವಿ ಕುಲಕ್ಕೆ. ಯಾಕಂದ್ರೆ ದೇವರು ಲೇವಿ ಕುಲವನ್ನ ವಿಶೇಷವಾಗಿ ಆಶೀರ್ವಿಸಿಕೊಂಡು ಅವರನ್ನ ಅನೇಕ ತನ್ನ ಕಾರ್ಯಗಳಲ್ಲಿ ಉಪಯೋಗಿಸ್ಕೊಂಡ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಿದ್ದೇವೆ. ಅದೇ ರೀತಿಯಲ್ಲಿ ಈ ಒಬ್ಬ ಮೋಶೆಯು ಈ ಲೇವಿ ಕುಲದಲ್ಲಿ ಹುಟ್ಟಿದಂತ ಒಬ್ಬ ಮನುಷ್ಯನಾಗಿ ಒಬ್ಬ ಮಗುವಾಗಿ ಆತನು ಜನಿಸ್ತ ಮತ್ತು ಆ ಮಗುವನ್ನ ನೈಲ್ ನದಿಗೆ ಹಾಕಬೇಕೆಂಬುದಾಗಿ ರಾಜನೇ ಆಗಿದೆ. ಆದ್ರೆ ಮಗು ಬಹಳ ಅಂದವಾಗಿ ಚಂದವಾಗಿರುವುದರಿಂದ ತಂದೆ ತಾಯಿಗಳು ಮತ್ತು ಅವ್ರ ಅಕ್ಕ ಅವರೆಲ್ಲ ಆ ಮಗುವನ್ನ ಗುಪ್ತವಾಗಿ ಅನೇಕ ದಿನ ಮನೇಲಿ ಇಟ್ಕೊಂಡು ಸಾಕೋತಾ ಬಂದ್ರು. ಆದ್ರೆ ಮಗು ಬೆಳೀತಾ ಬಂದಾಗ ಅವರು ಆ ಮಗುವನ್ನ ತಮ್ಮ ಮನೇಲಿ ಇಟ್ಕೊಳ್ಳಲು ಸಾಧ್ಯವಾಗದಿದ್ದಾಗ ಅವರು ಒಂದು ಯೋಜನೆಯನ್ನ ಮಾಡಿದ್ರು ಅಂತ ನಾವು ನೋಡ್ತೇವೆ. ಅದು ಆಪಿನ ಪೆಟ್ಟಿಗೆ ಮತ್ತು ಆಪಿನ ಪೆಟ್ಟಿಗೆಯಲ್ಲಿ ಆಪಿನ ಪೆಟ್ಟಿಗೆಯನ್ನು ಯಾವ ರೀತಿಯಲ್ಲಿ ಮಾಡಿ ಅದು ನೀರು ಬರದ ರೀತಿಯ ಒಂದು ಪೆಟ್ಟಿಗೆಯನ್ನು ಮಾಡಿ ಅದಕ್ಕೆ ರಾಳವನ್ನು ಹಾಕಿ ಅದನ್ನ ನೈಲ್ ನದಿಯಲ್ಲಿ ತೇಲ್ಬಿಟ್ರು ಮಗುವನ್ನು ಹಾಕಿ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡುವಂತವರು ಆಗಿರುತ್ತೇವೆ. ಆ ಸಂದರ್ಭದಲ್ಲಿ ಆ ಒಂದು ನೈಲ್ ನದಿಯ ತೀರದಲ್ಲಿ ಫರೋಹನ ಕುಮಾರ್ತೆ ಅಲ್ಲಿ ಬಂದಂತ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಮನುಷ್ಯನ ಆಲೋಚನೆಗಳು ಯೋಚನೆಗಳೇ ಬೇರೆ, ನಮ್ಮ ದೇವರ ಆಲೋಚನೆ ಯೋಜನೆಗಳೇ ಬೇರೆ. ಯಾಕಂದ್ರೆ ದೇವರು ಆತನು ಮಹಾ ಆಲೋಚನ ಪರನಾದಂತ ದೇವರು. ಆತನಿರ್ತಕ್ಕಂತ ಆಲೋಚನೆ ಯೋಜನೆ ಜ್ಞಾನ ಅದು ಮನುಷ್ಯನ ಜ್ಞಾನಕ್ಕೆ ನಿಲುಕದಂತದ್ದು ಮತ್ತು ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನ ಅನೇಕ ಕಾರ್ಯಗಳನ್ನು ತನ್ನದೇ ಆದ ರೀತಿಯಲ್ಲಿ ಮಾಡುವಾಗ ಮನುಷ್ಯರಾದಂತ ನಮಗೆ ಅಥವಾ ಮನುಷ್ಯರಾದಂತ ಲೋಕ ಜನರಿಗೆ ಆತನ ಕಾರ್ಯಗಳು ಅರ್ಥವಾಗುವುದಿಲ್ಲ. ಯಾರು ಯಾವ ರೀತಿಯಾಗಿ ಆ ಫರೋಹನ ಮಹಾರಾಜನೇ ಆ ಮಗು ಮಕ್ಕಳನ್ನ ಇಸ್ರಾಯೇಲರ ಮಕ್ಕಳನ್ನ ಗಂಡು ಮಕ್ಕಳುಗಳನ್ನ ನೈಲ್ನದಿಗೆ ಹಾಕಬೇಕು ಎಂಬುದಾಗಿ ಆಲೋಚನೆ ಮಾಡಿರುವಾಗ ಆದ್ರೆ ದೇವರ ಕಾರ್ಯ ಆತನ ನಡೆಸಿದಂತಹದ್ದು. ಅಲ್ಲಿ ಫರೋಹನ ಕುಮಾರ್ತೆ ಅಲ್ಲಿಗೆ ಬಂದು ಆ ಮಗುವನ್ನ ನೋಡಿದಂತ ವಿಚಾರವನ್ನ ನಾವು ನೋಡುವಂತವರಾಗಿರ್ತೇವೆ. ಆಗ ಆ ಒಂದು ಬಂದಾಗ ಅಲ್ಲಿಯೇ ಆ ಮೋಶೆಯ ಅಕ್ಕ ಅವಳು ಮಿರ್ಯಾಮಳು ನೋಡ್ತಾ ಇದ್ದು ಏನಾಗ್ತಾ ಇದೆ ಮಗುವನ್ನ ಆ ಒಂದು ನೈಲ್ ನದಿಯಲ್ಲಿ ಆಪಿನ ಪೆಟ್ಟಿಗೆಯಲ್ಲಿ ಹಾಕ್ಬಿಟ್ಟು ಅವಳು ಸುಮ್ಮನಾಗಿರ್ಲಿಲ್ಲ. ಅವ್ರು ಹಿಂದ್ಗಡೆಯಿಂದಲೇ ಅದನ್ನ ಆಕೆ ಫಾಲೋ ಮಾಡ್ತಾ ಇದ್ದು. ಆ ಮಗು ಎಲ್ಲಿ ಹೋಗ್ತದೆ ಏನಾಗ್ತದೆ ಎಂಬುದಾಗಿ ಆ ಮಗುವಿನ ಬಗ್ಗೆ ಆಕೆ ಆಲೋಚನೆಯನ್ನು ಮಾಡ್ತಾ ಇರುವಾಗ ಆ ಬರೋಹನ ಕುಮಾರ್ತೆಯರು ಅವರು ಆ ಕುಮಾರ್ತೆಯ ಸಂಗಡ ಸ್ನೇಹಿತರ ಮಗುವನ್ನ ನೋಡಿ ಆ ಮಗುವನ್ನ ಆ ಎಳೆದು ತಂದಾಗ ಅಲ್ಲಿ ಮಿರ್ಯಾಮಳು ಬಂದು ಹೇಳುವಂತ ಮಾತು, ಈ ಮಗುವನ್ನ ಸಾಕುವುದಕ್ಕಾಗಿ ಒಂದು ವ್ಯವಸ್ಥೆಯನ್ನ
ಮಾಡ್ಕೊಡ್ಲಾ ಎಂಬುದಾಗಿ ಹೇಳ್ತಾರೆ. ಒಬ್ಬ ಹಿಂಗ್ರಿ ಈ ಮಗುವನ್ನ ಹಾಲು ಕೊಟ್ಟು ಸಾಕುವುದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಲಿ ಕೊಡ್ಲಿ ಎಂಬುದಾಗಿ ಹೇಳುವಾಗ ಅಲ್ಲಿ ಪರವನ ಕುಮಾರ್ತೆ ಹೇಳುವಂತ ಮಾತು, ಆ ಮಗುವನ್ನ ಕರ್ಕೊಂಡೋಗಿ ಸಾಕ್ರಿ, ಅದಕ್ಕೆ ಬೇಕಾದ ಖರ್ಚು ವೆಚ್ಚವನ್ನೆಲ್ಲ ನಾನು ನಿಮ್ಗೆ ಕೊಡ್ತೇನೆ ಎಂಬುದಾಗಿ ಹೇಳುವಾಗ ಆ ಮಗು ತನ್ನ ತಾಯಿಯ ಬಳಿ, ಮೋಶೆಯು ತನ್ನ ತಾಯಿಯ ಬಳಿಯಲ್ಲಿ ಆತನು ಬೆಳೆದಂತದನ್ನ ನಾವು ನೋಡುವಂತವ್ರು. ಕತ್ತಲ ಪ್ರಿಯರಾದವರೇ, ದೇವರ ಆಲೋಚನೆ ನೋಡಿ ಹೇಗೆ ಆವತ್ತು ಸಾಯಬೇಕಾದಂತಹ ಮಗು, ಆದ್ರೆ ದೇವರು ಆತನನ್ನ ತನ್ನ ಕಾರ್ಯಕ್ಕಾಗಿ ಉಪಯೋಗಿಸುವುದಕ್ಕಾಗಿ ಆತನು ಅವನನ್ನ ಯಾವ ರೀತಿ ತನ್ನ ಕುಟುಂಬದಲ್ಲಿಯೇ, ಅದು ಯಾರು ಅವನನ್ನ ಕೊಲ್ಲಬೇಕು, ಯಾರು ಅಪಾಯವನ್ನು ಮಾಡ್ಬೇಕಂತ ಅವರ ಸಂರಕ್ಷಣೆಯಲ್ಲಿ ತನ್ನ ಮನೆಯಲ್ಲಿ ಆ ಮಗು ವಾಸವನ್ನ ಮಾಡ್ತಕ್ಕಂಥದನ್ನ ನಾವು ನೋಡುವಂತವರಾಗಿರ್ತೇವೆ. ಮತ್ತು ಹಾಗೆ ಆ ಮಗು ಒಂದು ಬೆಳೆದವಳಿಗೆ ಆದ್ಮೇಲೆ ನಾವು ಇದೇ 2:10 ವಚನಕ್ಕೆ ಬರೋಣ ದಯವಿಟ್ಟು, 2:10 ವಚನಕ್ಕೆ, ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆ ಬಳಿಗೆ ತೆಗೆದುಕೊಂಡು ಬಂದಳು, ಅವನು ಆಕೆಯ ಮಗನಾದನು, ಅವನನ್ನು ನೀರಿನೊಳಗಿಂದ ಎಳೆದನೆಂದು ಹೇಳಿ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು. ಆ ಹುಡುಗನು ಬೆಳೆದಾಗ ಫರೋಹನನ ಮನೆಗೆ ಆ ಮಗುವನ್ನ ಕರೆದುಕೊಂಡು ಬಂದಳು ಎಂಬುದಾಗಿ ನಾವು ನೋಡುವಂತವರಾಗಿರ್ತೇವೆ. ಅಂದ್ರೆ ತನ್ನ ತಾಯಿಯ, ತಮ್ಮ ಅಕ್ಕನ, ತನ್ನ ತಂದೆಯ, ತನ್ನ ಅಣ್ಣನ ಇವರೆಲ್ಲ ಸಂರಕ್ಷಣೆಯಲ್ಲಿ ಮೋಶೆ ಬಾಲ್ಯವನ್ನ ಕಳೀತಾ ಬಂದ. ಇವನು ಬಾಲ್ಯವನ್ನ ಕಳೀತಾ ಬರಬೇಕಾದ್ರೆ ಅವನಿಗೆ ಉತ್ತಮವಾದಂತಹ ಬಾಲೋಪದೇಶಗಳು ಅವನು ಸಿಕ್ಕಿದೆ. ಅವನ ಜನರಗಳ ಬಗ್ಗೆ ಮತ್ತು ಅವನ ಅವರೆಲ್ಲರ ಜೀವಿತಗಳ ಬಗ್ಗೆ, ಯಹೋವ ದೇವರ ಬಗ್ಗೆ ಎಲ್ಲ ವಿಧವಾದಂತಹ ಅನೇಕ ವಾಕ್ಯಗಳು, ಉತ್ತಮವಾದಂತಹ ಸಂದೇಶಗಳು ಅವನ ಕಿವಿಯಲ್ಲಿ ಬಾಲ ಬೋಧನೆ ಇದೆ. ಯಾಕಂದ್ರೆ ಬಾಲ್ಯದಲ್ಲಿ ಬೀಳ್ತಕ್ಕಂತಹ ಆ ಬೋಧನೆಗಳು ಅದು ಎಂದಿಗೂ ಸಹ ಅದು ಮರೆತು ಹೋಗುವುದಿಲ್ಲ, ಅದು ಸಕಾಲದಲ್ಲಿ ಫಲವನ್ನು ಕೊಡುವಂತದ್ದಾಗಿದೆ. ಅದಕ್ಕಾಗಿ ನಾವು ಅನೇಕ ಸಂದರ್ಭಗಳ ಆಲೋಚನೆಯನ್ನು ಮಾಡ್ತೇವೆ. ನಮ್ಮ ಮಕ್ಕಳಿಗೆ ಈ ಒಂದು ಸಂಸರ್ಗ ಆಗ್ಬೇಕು, ಮಕ್ಕಳಿಗೆ ವಾಕ್ಯದ ಜ್ಞಾನ ಬರಬೇಕು ಎಂಬುದಕ್ಕಾಗಿ, ವಾಕ್ಯದ ಬೆಳವಣಿಗೆ ಆಗಬೇಕಾದಕ್ಕೆ ನಮ್ಮ ಸಭೆಗಳಲ್ಲಿ ಸಂಡೇ ಕ್ಲಾಸ್ಗಳನ್ನ ಮಾಡುವಂತವರಾಗಿರ್ತೇವೆ. ಸಾಯಂಕಾಲ ಮನೆಗಳಲ್ಲಿ ಕುಳಿಸ್ಕೊಂಡು ಅವ್ರಿಗೆ ಹಾಡುಗಳನ್ನ ಹೇಳ್ಕೊಡುವಂತವರಾಗಿರ್ತೇವೆ, ವಚನಗಳನ್ನ ಬಾಯ್ಪಾಡು ಮಾಡುವಂತವರಾಗಿರ್ತೇವೆ. ಹಾಗೆ ಸ್ವಾಮಿ, ಈ ದಿನಗಳಲ್ಲಿ ಸಾಧ್ಯವಾಗ್ತಾ ಇಲ್ಲ, ಆದ್ರೆ ಈ ರಜಾ ದಿನ ಸತ್ಯವೇ ಅಧ್ಯಯನ ತರಗತಿಗಳನ್ನ ನಾವು ಮಾಡೋದು. ಯಾಕಂದ್ರೆ ಬಾಲ್ಯದಲ್ಲಿ ಬೀಳ್ತಕ್ಕಂತಹ ವಾಕ್ಯಗಳು ಅದು ಎಂದಿಗೂ ಸಹ ಅದು ಅಳಿದು ಹೋಗುವುದಿಲ್ಲ. ಬಾಲ್ಯದಲ್ಲಿ ಮಕ್ಕಳನ್ನ ನೀನು ಅವನು ಶಿಕ್ಷಿಸಿ ಬೆಳೆಸು, ಅವನು ಮುಪ್ಪಿನಲ್ಲಿ ಓರೆಯಾಗಿ ಹೋಗುನು ಎಂಬುದಾಗಿ ಜ್ಞಾನೋಕ್ತಿಯನ್ನು ನೋಡ್ತೇವೆ. ಆದ್ರಿಂದ ಇಲ್ಲಿ ಸಹ ಮೋಶೆಗೆ ಅವನ ಮನೆಯಲ್ಲಿ ಅವನಿಗೆ ಉಪದೇಶಗಳು ಸಿಕ್ಕುತ್ತವೆ, ಮತ್ತು ಅವನು ನೀರಿನಿಂದ ಎಳೆಯಲ್ಪಟ್ಟನಾದ್ರಿಂದ ಮೋಶೆ ಎಂಬುದಾಗಿ ಹೆಸರನ್ನ ಇಟ್ಟರು ಎಂಬುದಾಗಿ ನಾವು ನೋಡುವಂತವರಾಗಿದೆ. ನಂತರದಲ್ಲಿ ಈಗ ಮೋಶೆ ಆತನ ಪರಿಸರ ಬದಲಾವಣೆ ಆಗಿದೆ. ಅವನು ತನ್ನ ಕುಟುಂಬದಿಂದ ಆ ಗುಲಾಮ ಸ್ಥಿತಿಯಲ್ಲಿದ್ದು ಕಷ್ಟದ ಕೆಲಸಗಳನ್ನು ಮಾಡ್ತಾ ಇದ್ದಂತಹ ತನ್ನ ಜನರ ಪರಿವಾರದಿಂದ ಆತನು ಬಿಡುಗಡೆಯನ್ನು ಹೊಂದಿ ಈಗ ರಾಜನ ಮನೆಯಲ್ಲಿ, ಅರಮನೆಯಲ್ಲಿ, ಹೌದು ರಾಜನ ಮೊಮ್ಮಗನಾಗಿ ಇರುವಂತಹ ಒಂದು ಅವಕಾಶವನ್ನ ಆತನಿಗೆ ಸಿಕ್ಕಿದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಈಗ ಅವನ ಒಂದು ಪರಿಸ್ಥಿತಿ ಬದಲಾಗಿದೆ. ಆದರೆ ಅವನ ಇರತಕ್ಕಂತಹ ಆ ಒಂದು ಪರಿಸ್ಥಿತಿ ಬದಲಾದ್ರೂ ಆದ್ರೆ ಆತನಲ್ಲಿ ಬದಲಾವಣೆಯನ್ನ ನಾವು ಕಾಣದೇ ಇರುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಅನೇಕರು ಸ್ಥಳಗಳ ಬದಲಾವಣೆ ಆದಾಗ ವ್ಯಕ್ತಿಗಳು ಸಹ ಬದಲಾವಣೆ ಆಗುತ್ತಾರೆ. ಆದ್ರೆ ಮೋಶೆ ಅರಮನೆ ಬಂದು ಅಲ್ಲಿ ಅನೇಕ ವಿದ್ಯೆಗಳನ್ನ ಕಲಿತು ಆತನ ಬೆಳೀತಾ ಇದ್ದಾನೆ. ಆದರೆ ಅವನ ಮನಸ್ಸು, ಅವನ ಜ್ಞಾನ ಎಲ್ಲ ತನ್ನ ಜನರ ಕಡೆಗೆ ಇತ್ತು. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯು ಆತ್ಮಿಕವಾಗಿ ಬೆಳೆದ್ರವನು ಎಲ್ಲಿದ್ರು ಆತ್ಮಿಕವಾಗಿ ಇರ್ತಾನೆ, ಎಂತ ಪರಿಸ್ಥಿತಿ ಬಂದ್ರು ಸಹ ಆತನು ಆ ಪರಿಸ್ಥಿತಿಯನ್ನ ಆತನು ನಿಭಾಯಿಸ್ಕೊಂಡಂತವನಾಗಿ, ಅವ ದೇವರಿಂದ ದೂರವಾಗಂತ ಕಾರ್ಯಗಳನ್ನ ಆತನು ಬಿಟ್ಟಂತವನಾಗಿ ಆತನು ಜೀವಿಸುವಂತದನ್ನ ನಾವು ನೋಡುವಂತವರಾಗಿರ್ತೇವೆ. ಯಾಕಂದ್ರೆ ದೇವರ ವಾಕ್ಯ ಕಾರ್ಯ ಮಾಡುವಂತಹದ್ದು. ನಿನ್ನ ಆಲಯ ಅಭಿಮಾನ ಎಂಬುದಾಗಿ ಹೇಳುವಾಗ ದಾವಿದನು ಹೇಳ್ತಾನೆ, ನಿನ್ನ ಆಲಯ ಅಭಿಮಾನದಲ್ಲಿ ಹೇಗಿದೆ ಎಂಬುದಾಗಿ, ನಿನ್ನ ಅಂಗಳದಲ್ಲಿ ಬಿದ್ದುಕೊಳ್ಬೇಕು ನಾನು ಎಂಬುದಾಗಿ, ನಿನ್ನ ಸಂಸರ್ಗದಲ್ಲಿರ್ಬೇಕೆಂಬುದಾಗಿ ಆತನು ತನ್ನ ಅನುಭವ ರೂಪ ಹೇಳುವ ಹಾಗೆ ಇಲ್ಲಿ ನಾವು ನೋಡುವಂತಹದ್ದು. ಮೋಶೆ ಅರಮನೆಯಲ್ಲಿ ಇದ್ರು ಸಹ ಅವನ ತುಡಿತ ಮಿಡಿತ ಅವನ ಆಲೋಚನೆ ಎಲ್ಲ ತನ್ನ ಜನರ ಬಗ್ಗೆ ಇತ್ತು ಎಂಬುದಾಗಿ ನಾವು ನೋಡುವಂತವರಾಗಿರ್ತೇವೆ. ಹಾಗೆ ನಾವು 2:11-14 ನಾವು ನೋಡುವಾಗ ಅವನು ಅವನ ಸ್ವಜನರ ಬಳಿಗೆ ಆವಾಗ ಆವಾಗ ಹೋಗಿ ಬರ್ತಾ ಇದ್ದ. ಅವನು ಅವರ ಜನರ ಬಳಿಗೆ ಹೋಗಿ ಅವರ ಕಷ್ಟ ಸಂಕಟಗಳನ್ನ, ಅವರ ವಿಚಾರಗಳನ್ನ ಆತನು ತಿಳ್ಕೊಂಡು ಬರ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿರ್ತೇವೆ. ಹಾಗೆ ಅವನು ಹೋಗಿರ್ಬೇಕಾದ್ರೆ ಒಂದು ದಿನದಲ್ಲಿ ಒಬ್ಬ ಇಬ್ರಿಯನು ಒಬ್ಬ ಐಗುಪ್ತನು ಜಗಳವಾಡುವಂತ ಪರಿಸ್ಥಿತಿಯನ್ನು ನೋಡ್ತಾನೆ. ಇಬ್ರು ಜಗಳವಾಡುವಂತ ಪರಿಸ್ಥಿತಿಯಲ್ಲಿ ನೋಡಿದಾಗ ಇವನು ತನ್ನ ಜನರಿಗೆ, ತನ್ನ ಒಬ್ಬ ವಂಶಿಕನಿಗೆ ಆಗ್ತಕ್ಕಂತ ಅನ್ಯಾಯವನ್ನು ನೋಡಿ ಅವನು ಆ ಐಗುಪ್ತನನ್ನ ಹೊಡೆದು ಕೊಂದು ಬಿಟ್ಟ ಎಂಬುದಾಗಿ ನೋಡ್ತೇವೆ.
ಮತ್ತೆ ಅವನು ಕೊಂದ್ಬಿಟ್ಟು ಅವನನ್ನ ಅಲ್ಲಿ ಯಾರಿಲ್ದಾಗ ಆ ಮರಳಿನಲ್ಲಿ ಆತನ ಊತಾಕ್ಬಿಟ್ಟ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೆ ಅವನು ತಿರ್ಗ ತನ್ನ ಜನ ಬಳಿಗೆ ಹೋಗುವಾಗ ಇಬ್ರು ಸ್ವಜಾತಿಯ ಜನರು ಇಬ್ರಿಯರು ಒಬ್ರಿಗೊಬ್ರು ಜಗಳವನ್ನು ಆಡ್ತಿರುವಾಗ ಅವನು ಮಧ್ಯೆ ಬಂದು, ಯಾಕಂದ್ರೆ ಅವನು ಇರ್ತಕ್ಕಂತಹ ಆ ಒಂದು ಆ ತನ್ನ ಜನರ ಬಗ್ಗೆ ಇರ್ತಕ್ಕಂತ ಅಭಿಮಾನ ಅದನ್ನ ನೋಡುವಾಗ, ಯಾಕಂದ್ರೆ ಅವನು ಮುಂದೆ ಒಬ್ಬ ನಾಯಕನಾಗ್ಬೇಕಾಯಿತು, ಅದಕ್ಕಾಗಿ ಅವನ ನಾಯಕನ ಗುಣಲಕ್ಷಣದಲ್ಲಿ ಅವನು ಬೆಳೀತಾ, ಬಾಲ್ಯದಲ್ಲಿ ಅವನು ಬೆಳೀತಾ, ದೇವ್ರು ಅವರಿಗೆ ಆ ರೀತಿಯಂತಹ ಅವಕಾಶಗಳನ್ನ ಪೂರ್ವಕವಾದ ಸನ್ನಿವೇಶ ಹೊಲಿಸ್ಕೊಡ್ತಾ ಅವನ ಅಲ್ಲಿ ನ್ಯಾಯವನ್ನು ಅವರಿಬ್ರು ಕೇಳಕ್ ಬಂದಾಗ, ನಿನ್ನ ನಮ್ಮ ಮೇಲೆ ನೇಮಿಸಿದವನು ಯಾರು? ಆ ಒಬ್ಬ ಇಬ್ರಿಯನನ್ನ ನೀನು ಯಾವ ರೀತಿ ಐಗುಪ್ತನನ್ನು ಕೊಂದುಬಿಟ್ಟಿಯೋ ಆ ರೀತಿ ನಮ್ಮನ್ನು ಕೊಲ್ಲಬೇಕು ಅಂತಿದೆಯೋ ಎಂಬುದಾಗಿ ಹೇಳುವಾಗ, ಈ ವಿಚಾರ ಫರಹೋನಿಗೆ ಗೊತ್ತಾದಾಗ ಅವನು ಅವನನ್ನ ಕೊಲ್ಲಿಸಬೇಕು ಎಂಬುದಾಗಿ ಆಲೋಚನೆ ಮಾಡುವಾಗ, ಈ ಮೋಶೆಯು ಅವನು ಮಿದ್ಯಾನ್ ದೇಶಕ್ಕೆ ಓಡಿ ಹೋದ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡುವಂತ. ಕತ್ತಲ ಪ್ರಿಯರಾದವರೇ, ಈಗ ಅವನ ಜೀವಿತ ಮತ್ತೊಂದು ಬದಲಾವಣೆ ಆಯಿತು. ಅವನ ಪೂರ್ವಸ್ಥಿತಿ ಆ ಒಂದು ಗುಲಾಮಗಿರಿಯಲ್ಲಿ ಇರ್ಬೇಕಾಗಿತ್ತು, ಅವನು ಸಾಯ್ಬೇಕಾಗಿತ್ತು. ದೇವರು ಅವನನ್ನ ಬಿಡಿಸ್ತಾ ಅರಮನೆಯಲ್ಲಿ ತಂದು ಸೇರಿಸ್ತಾ ಅರಮನೆಯಲ್ಲಿ ಸಕಲ ವಿದ್ಯೆಗಳನ್ನ ಕೊಡ್ತಾ ಆ ಪರೋಹನನ್ನ ಒಂದು ಕುಮಾರ್ತೆಯ ಮಗನಾಗಿ ಆತನ ಬೆಳೀತಾ ಬಂದ. ಆದ್ರೆ ಅವನ ಅಭಿಮಾನ ಅವನ ತನ್ನ ಜನರ ಬಳಿಗೆ ನಡೆಸ್ತು ಅವರಲ್ಲಿ ಕೇಳುವಾಗ ಅಲ್ಲಿ ಆತನ ಉಂಟಾದ ಸ್ಥಿತಿಯನ್ನು ನೋಡುವಾಗ ಅವನು ಆ ದೇಶವನ್ನ ಬಿಟ್ಟು ಓಡಿ ಹೋದನು ಎಂಬುದಾಗಿ ನಾವು ಮೂರನೇ ಅಧ್ಯಾಯದಲ್ಲಿ ಈ ವಾಕ್ಯ ಭಾಗದಲ್ಲಿ ನೋಡುವಂತವರಾಗಿದ್ದೇವೆ. ಅಲ್ಲಿ ಮಿದ್ಯಾನರ ಆಚಾರನಾದ ಇತ್ರೋನ ಮನೆಯಲ್ಲಿ ಆತನು ಕುರಿಗಳನ್ನ ಮೇಯಿಸುವಂತ ಒಂದು ಕಾರ್ಯವನ್ನ ಮಾಡುವುದನ್ನ ನೋಡ್ತೇವೆ. ಆತನ ಕುರಿಗಳನ್ನ ಮೇಯಿಸುವುದಕ್ಕೆ ಆತ ನೇಮಕವನ್ನು ಮಾಡಲ್ಪಟ್ಟ. ಮತ್ತು ಅಲ್ಲಿ ಚಿಪ್ಪೋರುಳು ಎಂಬತಕ್ಕಂತಹ ಆ ಒಂದು ಆಚಾರ್ಯನ ಮಗಳನ್ನ ಮದುವೆಯನ್ನು ಮಾಡಿಕೊಂಡು ಅವನಿಗೆ ಗೆರ್ಷೋಮ್ ಎಂಬ ಮಗನು ಹುಟ್ಟಿದನು ಎಂಬುದಾಗಿ ನಾವು ನೋಡುವಂತವರಾಗಿರ್ತೇವೆ. ಹಾಗೆ ಈ ನಾವು ಮೂರನೇ ಅಧ್ಯಾಯದ ಒಂದರಿಂದ ಆರನೇ ವಚನಗಳಲ್ಲಿ ನಾವು ನೋಡುವಾಗ ಮತ್ತೆ ಇಸ್ರಾಯೇಲ್ರ ಚರಿತ್ರೆಗೆ ಬರ್ತೇವೆ. ಇಲ್ಲಿ ಇಸ್ರಾಯೇಲ್ರು ಅವ್ರು ಉಂಟಾದಂತಹ ಬಾಧೆಗಳು ಕಷ್ಟಗಳು ಎಲ್ಲವನ್ನ ನೋಡಿ ದೇವರಲ್ಲಿ ಅವರು ಮೊರೆಯನ್ನ ಇಟ್ಟುವಂತದನ್ನ ನಾವು ನೋಡುವಂತವರಾಗಿರ್ತೇವೆ. ಯಾಕಂದ್ರೆ ನಾವು ಇಸ್ರಾಯೇಲ್ ಚರಿತ್ರೆ ಸಾಮಾನ್ಯ ನೋಡುವಾಗ ಅವರು ದೇವರಿಗೆ ಅಸಹ್ಯವಾದಂತ ಕಾರ್ಯಗಳನ್ನು ಮಾಡಿ ದೇವರಿಂದ ದೂರವಾದಾಗ ಅನೇಕ ಕಷ್ಟ ಸಂಕಟಗಳಿಗೆ ಒಳಪಟ್ಟಂತವರಾಗಿ ಅವರು ಆ ಕಷ್ಟಗಳನ್ನು ಅನುಭವಿಸುವಾಗ ಮತ್ತೆ ಅವರು ತಮ್ಮನ್ನ ತಗ್ಗಿಸಿಕೊಂಡು ತಮ್ಮದ ಪಾಪದ ಒಂದು ಅರಿವನ್ನು ಮೂಡಿಸ ಅವರು ಕಂಡುಕೊಂಡಂತವರಾಗಿ ಮತ್ತೆ ದೇವರ ಬಳಿಗೆ ಬಂದಾಗ ದೇವರು ಅವರನ್ನ ಕ್ಷಮಿಸಿದನು ಎಂಬುದಾಗಿ, ಕ್ಷಮಿಸಿ ಅವರಿಗೆ ಅನೇಕ ಮಾರ್ಗಗಳನ್ನು ತೋರಿಸಿದ ಎಂಬುದಾಗಿ ಅನೇಕ ವಿಧದಲ್ಲಿ ನಾವು ಭಾಗದಲ್ಲಿ ನಾವು ನೋಡುವಂತವರಾಗಿರ್ತೇವೆ. ಇಲ್ಲಿ ಸಹ ದೇವರು ಇಸ್ರಾಯೇಲ್ರ ಮೊರೆಯನ್ನು ಕೇಳಿ ಅವರನ್ನ ಅವ್ರ ವಾಗ್ ದೇವರು ಅವ್ರು ಮಾಡಿದಂತ ವಾಗ್ದಾನವನ್ನ ನೆನೆಸ್ಕೋತೇವೆ. ಯಾಕಂದ್ರೆ ಅವತ್ತು ಹೇಳಿದಂತ ಮಾತು, ನಾನು ಕಾನಾನ್ ದೇಶದಲ್ಲಿ ನಿಮ್ಮನ್ನು ಸ್ಥಿರವಾಗಿ ವಾಸವನ್ನ ಮಾಡ್ತೇನೆ, ಇವೆಲ್ಲವನ್ನ ನೀವು ಅನುಭವಿಸಿ ಎಂಬುದು ಹೇಳುವಾಗ, ಈಗ ಆ ಐಗುಪ್ತ ದೇಶದಲ್ಲಿ ಇದ್ದಾರೆ, ಆ ಐಗುಪ್ತ ದೇಶದವ್ರು ಕಾನಾನ್ಗೆ ಹೋಗ್ಲೇಬೇಕು. ಯಾಕಂದ್ರೆ ದೇವರು ವಾಗ್ದಾನ ಮಾಡೋದ ತನ್ನ ವಾಗ್ದಾನವನ್ನ ನೆನೆಸ್ಕೊಂಡು ಮೋಶೆಯನ್ನ ಆರಿಸ್ಕೊಳ್ತಾನೆ. ಮೋಶೆಯನ್ನ ಆರಿಸ್ಕೊಂಡಾಗ ನಾವು ಆ ನೋಡುವಂತಹದ್ದು ಹೊರೇಬ್ ಎಂಬ ಬೆಟ್ಟದಲ್ಲಿ ಆತನು ಅವನಿಗೆ ದರ್ಶನವನ್ನ ಕೊಟ್ಟನು ಎಂಬುದಾಗಿ. ಆತನು ಕುರಿಗಳನ್ನ ಮೇಯಿಸಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಹೊರೆ ಬೆಟ್ಟದಲ್ಲಿ ಬೆಂಕಿಯ ರೂಪದಲ್ಲಿ ಆತನನ್ನ ಸಂಧಿಸ್ತ ನೋಡುವಂತ ಒಂದು ಹೊರೆ ಬೆಟ್ಟದಲ್ಲಿ ಬೆಂಕಿ ಉರಿಯುವ ಏನಿರ್ಬೋದು ಎಂಬುದಾಗಿ ಆ ಬೆಂಕಿಯ ಕಡೆಗೆ ಆತನು ಬಂದಂತ ನೋಡುವಂತ ಇದು ಬಹಳ ಮುಖ್ಯವಾದಂತದ್ದು. ಕರ್ತನ ಪ್ರಿಯರಾದವರೇ, ಈ ಅಧ್ಯಾಯದಲ್ಲಿ ನಾವು ಮೂರನೇ ಅಧ್ಯಾಯದ ನಾಲ್ಕನೇ ವಚನವನ್ನ ನಾವು ನೋಡ್ತಾ ಬರುವಾಗ, ಮೂರನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ಇಲ್ಲಿ ಬೆಂಕಿ ಉರಿತಾ ಇರುವುದನ್ನ ನೋಡುವುದಕ್ಕಾಗಿ ಮೋಶೆಯು ದಾರಿಯನ್ನ ಬಿಟ್ಟು ಆ ಕಡೆಗೆ ಅವನು ಹೋದ. ಅವನು ಆ ಕಡೆಗೆ ಹೋಗುವಾಗ ಇವನು ದಾರಿಯನ್ನ ಬಿಟ್ಟು ಆ ಬೆಂಕಿಯ ಕಡೆಗೆ ಹೋಗುವುದನ್ನ ಯೆಹೋವನು ನೋಡಿದನು. ದೇವರು ನಮ್ಮನ್ನ ಪ್ರತಿ ಹಂತದಲ್ಲಿ ಆತ ನೋಡುವಂತವನಾಗಿದ್ದಾನೆ. ಆತನ ಆರಿಸ್ಕೊಳ್ಳಂತ ಮಕ್ಕಳನ್ನ ಆತನ ಗಮನಿಸುವಂತವನಾಗಿದ್ದಾನೆ. ಪ್ರತಿ ಹೆಜ್ಜೆಗಳನ್ನ ಆತನ ಗಮನಿಸುವಂತವನಾಗಿದ್ದಾನೆ. ಯಾವ ರೀತಿಯ ಮೋಶೆ ಆ ಒಂದು ಬೆಂಕಿಯನ್ನು ನೋಡಿ ಆತನು ಅದು ಏನಿರ್ಬೋದು ಎಂಬುದಾಗಿ ನೋಡುವುದಕ್ಕೆ ಹೋದಾಗ ಅವನು ದಾರಿಯನ್ನ ಬಿಟ್ಟು ಹೋಗಿ ಆ ಬೆಂಕಿಯ ಸಮೀಪಕ್ಕೆ ಹೋದಾಗ ಯೆಹೋವ ದೇವರು ಅವನನ್ನ ನೋಡಿದನು ಎಂಬುದಾಗಿ ನೋಡುವಂತ ಇಲ್ಲಿ ದೇವರ ಆರಿಸುವಿಕೆ. ಯಾಕಂದ್ರೆ ದೇವರ ಕಾರ್ಯಗಳೇ ವಿಶೇಷವಾದಂತದ್ದು. ಅವನು ಯಾವ ರೀತಿಯಾದಂತ ಮಾನದಂಡಗಳನ್ನ ಇಟ್ಟಿರ್ತಾನೋ ನಮ್ಗೆ ಗೊತ್ತಿರೋದಿಲ್ಲ. ಆದ್ರೆ ದೇವರು ಅಲ್ಲಿ ಆ ಒಂದು ಮೋಶೆ ಏನ್ ಕೆಲಸವನ್ನ ಮಾಡ್ತಾನೆ ಎಂಬುದಾಗಿ ಆಲೋಚನೆ ಇರುವಾಗ ಅವನು ಹೋಗ್ತಾ ಇರ್ತಕ್ಕಂತ ದಾರಿಯನ್ನ ಬಿಟ್ಟು ಅವನು ಯಾವಾಗ ಆ ಒಂದು ಬೆಂಕಿಯನ್ನು ನೋಡೋದಕ್ಕೆ ಹೋದಾಗ ಇಸ್ರಾಯೇಲ್ ದೇವರು ಅವನನ್ನು ನೋಡಿ ಅಲ್ಲೇ ಆತನನ್ನ ಇನ್ನೂ ಹೆಚ್ಚಿನ ರೀತಿ ಬಲಪಡಿಸಿ ಆರಿಸ್ಕೊಂಡು ಅವನ ಮೂಲಕವಾಗಿ ಇಸ್ರಾಯೇಲ್ರಿಗೆ ಬಿಡುಗಡೆಯನ್ನ ಕೊಟ್ಟ. ಈ ರೀತಿ ಇಸ್ರಾಯೇಲ್ ಅನ್ನು ನಾವು ನಡೆಸುವುದಕ್ಕಾಗಿ ಆತನ ಆರಿಸ್ಕೊಂಡ. ಕತ್ತಲ ಪ್ರಿಯರಾದವರೇ,
ಆತನ ಜೀವಿತದಲ್ಲಿ ದೇವರು ಮಾಡಿದಂತಹ ಅದ್ಭುತಗಳನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲಿಂದ ಸಹಾಯ ಬೇಕಾದಂತ ಇದನ್ನ ಒಂದು ಇಸ್ರಾಯೇಲರ ನಾಯಕನನ್ನಾಗಿ ಆತನು ನೇಮಕವನ್ನ ಮಾಡಿದನೆಂಬ ನೋಡ್ತೇವೆ. ಯಾಕಂದ್ರೆ ಆತ ತನ್ನೆಲ್ಲ ಪೂರ ಕಾರ್ಯಗಳನ್ನ ಆತನ ಬಿಟ್ಟು ಬಂದಂತವನಾಗಿದ್ದಾನೆ. ಅವನು ಅರಮನೆಯಲ್ಲಿ ಇದ್ಕೊಂಡಂತವನಾಗಿ ಅವನು ಆ ಅರಮನೆಯ ಭೋಗಗಳನ್ನ ಆತನ ಅನುಭವಿಸಬಹುದಾಯ್ತು. ಆದ್ರೆ ಆತ ಭೋಗಗಳನ್ನ ಅನುಭವಿಸಲಿಲ್ಲ. ಅವನ ಮನಸ್ಸು ಯಾವಾಗಲೂ ಸಹ ತನ್ನ ಜನರ ಒಂದು ಕಷ್ಟ ಸಂಕಟಗಳಿಗೆ ತುಡಿತವನ್ನ ಹಿಡಿತವನ್ನ ಅದು ಹಿಡಿತಾ ಇದ್ರಿಂದ ಅವನು ಆತನ ಬಳಿಗೆ ಬಂದ ಅವನ ಪೂರ್ವಸ್ಥಿತಿ ಅಲ್ಲಿ ಬದಲಾವಣೆ ಆಯ್ತು ಎಂಬುದಾಗಿ ಈ ಒಬ್ಬ ನಾಯಕನ ಬಗ್ಗೆ ನಾವು ನೋಡಿದಂತವರಾಗಿದ್ದೇವೆ. ಹಾಗೆ ಇನ್ನೊಬ್ಬ ವ್ಯಕ್ತಿಯನ್ನ ನಾವು ನೋಡ್ಕೊಳ್ತಾ ಬರೋಣ. ನಮ್ಮೆಲ್ರಿಗೂ ಚಿರಪರಿಚಿತವಾದಂತಹ ಒಂದು ವ್ಯಕ್ತಿ, ಅದು ನಮಗೆ ಲೂಕ 19:1-10 ನಾವು ನೋಡುವಂತವರಾಗಿದ್ದೇವೆ. ಲೂಕನ ಬರೆದಂತಹ ಒಂದು ಸುವಾರ್ತೆ ಲೂಕ 19, ನಮ್ಗೆ ಎಲ್ರಿಗೂ ಬಹಳ ಚಿರಪರಿಚಿತವಾದಂತಹ ವ್ಯಕ್ತಿ. ಅವನು ಸುಂಕದ ಜಕ್ಕಾಯನ ಎಂಬುದಾಗಿ ನಾವು ಬಲ್ಲಂತವರಾಗಿದ್ದೇವೆ. ಈ ಸುಂಕದ ಜಕ್ಕಾಯನು ಎರಿಕೋ ಊರಿನವನು. ಇವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನಾಗಿದ್ದನು. ಜೊತೆಯಲ್ಲಿ ಇವನಲ್ಲಿದ್ದಂತಹ ಒಂದು ಏನಪ್ಪಾ ಅಂದ್ರೆ ಅವನು ಗಿಡ್ಡನಾಗಿದ್ದನು ಎಂಬುದಾಗಿ. ಆತನು ಸುಂಕದ ಗುತ್ತಿಗೆದಾರನು, ಐಶ್ವರ್ಯವಂತನು, ಗಿಡ್ಡನಾಗಿದ್ದನು. ಆದ್ರೆ ಅವನು ಯೇಸುವನ್ನ ನೋಡ್ಬೇಕೆಂಬುದಾಗಿ ಅಪೇಕ್ಷೆಯನ್ನ ಪಟ್ಟನು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಲೋಕ ರೂಢಿಯಾಗಿ ಈ ಒಂದು ಜಕ್ಕಾಯನನ್ನ ನೋಡುವಾಗ ಆತನು ಆಗಿನ ಒಂದು ಸಂಪ್ರದಾಯಗಳ ಪ್ರಕಾರವಾಗಿ ಆತನು ಪಾಪಿ ಎಂಬುದಾಗಿ, ಯಾಕಂದ್ರೆ ಲೂಕದವರನ್ನ ಈ ಒಂದು ಸುಂಕದವರನ್ನ ಅವರು ಕರೀತಾ ಇದ್ದಂಥದ್ದು ಆ ಒಂದು ಪದಗಳಿಂದಲೇ ಅವರನ್ನ ಬಳಸ್ತಾ ಇದ್ರು. ಅವನು ಪಾಪಿ ಆದಂತ ಮನುಷ್ಯ. ಯಾಕಂದ್ರೆ ಆಗಿನ ಕಾಲದಲ್ಲಿ ಒಂದು ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಂತ ಕಾಲದಲ್ಲಿ ಈ ಪರಿಸಾಯರುಗಳು ಮತ್ತು ಇವರು ಮಾಡ್ತಾ ಇದ್ದಂತ ಕಾರ್ಯಗಳು ಅವರನ್ನ ಅನೇಕರನ್ನ ಜನರನ್ನ ದೂರ ಇಡತಕ್ಕಂತ ಕಾರ್ಯಗಳನ್ನೇ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಇಲ್ಲಿ ಜಕ್ಕಾಯನನ್ನು ಸಹ ಅವರ ಸಂಪ್ರದಾಯಗಳಿಂದ ರೂಢಿಗಳಿಂದ ಆತನ ದೂರ ಇಟ್ಟು ಸುಂಕದ ಪಾಪಿ ಎಂಬುದಾಗಿ ಒಂದು ಪಟ್ಟವನ್ನ ಕಟ್ಟಿದ. ಆದ್ರೆ ಈ ಪಾಪಿಯಾದಂತ ಮನುಷ್ಯನು ಯೇಸು ಸ್ವಾಮಿಯನ್ನು ನೋಡ್ಬೇಕೆಂಬುದು ಅಪಾಕ್ಷೆಯನ್ನು ಪಟ್ಟಾಗ, ಯಾಕಂದ್ರೆ ಯೇಸು ಸ್ವಾಮಿ ಅವನನ್ನ ಬಲ್ಲಾತನಾಗಿದ್ದನು. ಜಕ್ಕಾಯನಿರ್ತಕ್ಕಂತ ಆ ಒಂದು ಆಲದ ಮರದ ಕಡೆಗೆ ಆತನು ಬಂದು ಅವನು ನಿಂತದನ್ನು ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಜಕ್ಕಾಯನು ಯೇಸು ಸ್ವಾಮಿಯನ್ನು ನೋಡ್ಬೇಕೆಂಬುದ ಅಪೇಕ್ಷೆ ಪಟ್ಟನು. ಆದರೆ ಅವನ ಅಪೇಕ್ಷೆ ಪಟ್ಟಂತಹ ಅದೇ ವ್ಯಕ್ತಿ ಆ ಯೇಸು ಸ್ವಾಮಿಯೇ ಅವನ ಮುನೆಯ ಅವನ ಬಳಿಗೆ ಬಂದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರಾದ ಇಲ್ಲಿ ನಮ್ಮ ವಾಕ್ಯಗಳು. ನಾವು ಯಾರಾದ್ರೂ ಸಹ ಆತನನ್ನ ನೋಡ್ಬೇಕೆಂಬ ಹಂಬಲ ಅಪೇಕ್ಷೆ ಇರುವುದಾದ್ರೆ ಆತನು ನಮ್ಮ ಬಳಿಗೆ ಬರುವಂತವನಾಗಿದ್ದಾನೆ. ಹಾಗೆ ದೇವರ ವಾಕ್ಯದಂತೆ ನಾನು ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ಇದ್ದು ತಟ್ತಾ ಇದ್ದೇನೆ ಎಂಬುದಾಗಿ ಈ ದಿನ ಪ್ರತಿಯೊಬ್ಬರ ಹೃದಯಗಳ ಬಾಗಿಲ ಆತ ತಟ್ತಾ ಇದ್ದಾನೆ. ಯಾವ ರೀತಿ ತಟ್ತಾ ಇದ್ದಾನೆ? ಅನೇಕ ವಿಧದಲ್ಲಿ, ಅನೇಕ ಮಾಧ್ಯಮಗಳ ಮುಖಾಂತರ ನಾನಾ ವಿಧದಲ್ಲಿ ದೇವರು ನಮ್ಮ ಹೃದಯಗಳನ್ನ ತಟ್ಟುವಂತವನಾಗಿರ್ತಾನೆ. ಲೋಕ ಜನರ ಹೃದಯಗಳನ್ನ ತಟ್ಟುವಂತವನಾಗಿದ್ದಾನೆ. ಪಾಪಿಗಳ ಹೃದಯವನ್ನ ತಟ್ಟುವಂತವನಾಗಿದ್ದಾನೆ. ಈ ಮುಂಜಾನೆ ಈ ಸಂಜೆ ವೇಳೆ ನಾವು ನೋಡ್ತಾ ಇದ್ದೇವೆ, ಜಕ್ಕಾಯನು ಯೇಸು ಸ್ವಾಮಿಯನ್ನು ನೋಡ್ಬೇಕೆಂದು ಅಪೇಕ್ಷೆ ಪಟ್ಟಿದ್ದ. ಆದ್ರೆ ಸ್ವಯಂ ಯೇಸು ಸ್ವಾಮಿ ಆ ಜಕ್ಕಾಯನನ್ನ ನೋಡಿ ಅವನ ಬಳಿಗೆ ಬಂದು ಅವನಿಗೆ ಹೇಳುವಂತ ಮಾತು, ಅವನಿಗೆ ಇದ್ದಂತ ಕಾತ್ರ ಮತ್ತು ಕ್ರಿಸ್ತನಿಗಾಗಿದ್ದ ಹಾತೊರಿಕೆಯನ್ನ ನಾವು ನೋಡುವಂತವರಾಗಿದ್ದೇವೆ. ನಾವು ಯಾವಾಗ ದೇವರನ್ನ ನೋಡಬೇಕು ಎಂಬಾಗಿ ಆತರ ಉಳ್ಳವರಾಗಿದ್ದೇವೆಯೋ, ದೇವರು ಸಹ ನಮ್ಮನ್ನು ನೋಡುವುದಕ್ಕಾಗಿ ಆತನು ಆತರ ಉಳ್ಳಂತವನಾಗಿರ್ತಾನೆ. ನಾವು ಅದಕ್ಕೆ ಆಧಾರವಾಗಿ ನಾವು ಪರಮಗೀತೆಗಳು 2, ಪರಮಗೀತೆ 2:8-9 ವಚನವನ್ನು ಓದ್ಕೊಳ್ತಾ ಬರೋಣ. ನಾನು ಆತನ ನೋಡ್ಬೇಕಾದ್ರೆ ನಾನು ಎಷ್ಟು ಆಕಾಂಕ್ಷೆಯಾಗಿ ಆಸಕ್ತನಾಗಿರ್ತಾನೋ, ದೇವರು ಸಹ ನನ್ನನ್ನ ನಮ್ಮನ್ನು ನೋಡುವುದಕ್ಕಾಗಿ ಯಾವ ರೀತಿಯಾಗಿ ಆತನು ಆಶೆ ಆಕಾಂಕ್ಷೆಗಳವನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯಪಾದ ನಾವು ನೋಡ್ಬೋದು. ಅಗೋ ನನ್ನ ಕಾಂತನ ಸಪ್ಪಳ, ಅವನು ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ಎನ್ನಿನೇನು ಜಿಂಕೆಯಂತೆಯೂ ಪ್ರಾಯದ ತೆರಳೆಯ ಹಾಗೂ ಇದ್ದಾನೆ. ಆಹಾ, ನಮ್ಮ ಗೋಡೆ ಆಚೆ ನಿಂತಿದ್ದಾನೆ, ಕಿಟಕಿಯಲ್ಲಿ ನೋಡುತ್ತಾನೆ. ಈ ರೀತಿಯಾಗಿ ದೇವರು ನನ್ನನ್ನ ನಮ್ಮನ್ನು ನೋಡುವುದಕ್ಕಾಗಿ ಆತನು ಆತರ ಉಳ್ಳಂತವನು, ಕಾತರ ಉಳ್ಳಂತವನಾಗಿದ್ದಾನೆ. ಅದಕ್ಕಾಗಿಯೇ ಪಾಪಿಗಳಾದ ಯಾರ ಪಾಪಿಗಳು ತಮ್ಮ ಪಾಪದ ಪಾಲಿಗೆ ಸತ್ತಂತವರಾಗಿ ದೇವರನ್ನ ಸ್ವೀಕರಿಸುವಾಗ ಇಡೀ ಪರಲೋಕ ಸಂಸ್ಥಾನವು ಸಂತೋಷವನ್ನ ಪಡುವಂತದ್ದಾಗಿದೆ ಅಂತ ನಾವು ವಾಕ್ಯದಲ್ಲಿ ನೋಡ್ತೇವೆ. ಹಾಗೆ ದೇವರು ಕಾತರ ಉಳ್ಳಂತವನಾಗಿರುವಂತವನಾಗಿರ್ತಾನೆ. ನನ್ನ ಮಗಳು, ನನ್ನ ಮಗನು ನನ್ನನ್ನ ಯಾವ ರೀತಿಯಾಗಿ ಅವರು ಅಪೇಕ್ಷೆಯನ್ನ ಪಡ್ತಾ ಇದ್ದಾರೆ, ನನ್ನ ಅನ್ಯೂನ್ಯತೆಯನ್ನು ಯಾವ ರೀತಿ ಬಯಸ್ತಾ ಇದ್ದಾರೆ, ನನ್ನ ವಾಕ್ಯವನ್ನು ಯಾವ ರೀತಿ ಬಯಸ್ತಾ ಇದ್ದಾರೆ ಎಂಬುದಾಗಿ ಆತನು ಕಾತರಳ್ಳುವಂತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಜಕ್ಕಾಯನು ಸ್ವಾಮಿಯನ್ನು ನೋಡ್ಬೇಕು ಎಂಬುದಾಗಿ ಅಪೇಕ್ಷೆ ಪಡುವಾಗ ಸ್ವಾಮಿ ಅವನ ಬಳಿಗೆ ಬಂದಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಯಾವಾಗ ಈ ಜಕ್ಕಾಯನ ಬಳಿಗೆ ಆ ದೇವರು ಬಂದಾಗ
ಅವತ್ತಿನಲ್ಲಿ ಬದನೆ ಆಯ್ತು. ಈ ದಿನ ಈ ಮನೆಗೆ ರಕ್ಷಣೆ ಆಯ್ತು ಎಂದಾಗಲಿ. ದೇವರು ನನ್ನ ನಮ್ಮ ಮನೆಗಳು ಬರುವಾಗ ರಕ್ಷಣೆ ಉಂಟಾಗ್ತದೆ, ಮಾರ್ಪಾಡುಗಳು ಉಂಟಾಗ್ತದೆ. ಇಲ್ಲಿ ಜಕಾನ ಜೊತೆಯಲ್ಲಿ ಮಾರ್ಪಾಡು ಉಂಟಾಗ್ತದೆ. ಅವನು ಹೇಳುವಂತ ಮಾತು, ನಾನು ಅನ್ಯವಾಗಿ ಯಾರಿಂದಾರು ತೆಗೆದುಕೊಂಡಿದ್ರೆ ಅದನ್ನ ನಾನು ವಾಪಸ್ಸನ್ನ ಕೊಡ್ತೇನೆ, ನಾನು ನ್ಯಾಯಯುತವಾಗಿ ಜೀವನವನ್ನ ಮಾಡ್ತೇನೆ ಎಂಬುದಾಗಿ ಹೇಳಿ ಆತನು ತನ್ನ ಹಳೆಯ ಜೀವಿತವನ್ನೆಲ್ಲ ಬಿಟ್ಬಿಟ್ಟು ಆತನು ನೂತನವಾದಂತಹ ಜೀವಿತವನ್ನ ಆತನು ಜೀವಿಸಿದಂತ ನೋಡುವಂತವರೇ. ಕರ್ತನು ನಮ್ಮ ಸಂಗಡ ಬರುವುದಾದ್ರೆ, ಕರ್ತನು ನಮ್ಮ ಸಂಗಡ ಮಾತನಾಡುವುದಾದ್ರೆ, ನಮ್ಮೆಲ್ಲ ಪೂರ್ವವಾದಂತ ಪೂರ್ವಾಪರ ಕಾರ್ಯಗಳು ಅದು ಲಯವಾಗ್ತದೆ. ಆತನು ನೂತನ ಸ್ವಭಾವವನ್ನ ನೂತನವಾದಂತ ಎಲ್ಲ ಕಾರ್ಯಗಳನ್ನ ಆತನು ಮಾಡುವಂತವನಾಗಿರ್ತಾನೆ. ನೀವು ಕಂಡು ಕಾಣಿಸ್ತಾ ಇಲ್ವಾ ಎಲ್ಲವೂ ನೂತನ ಕಾರ್ಯಗಳು ಆಗ್ತಾ ಇಲ್ವಾ ಎಂಬುದಾಗಿ ದೇವರು ಹೇಳದ ಹಾಗೆ ಇಲ್ಲಿ ಜಕ್ಕಾಯನ ಜೀವಿತದಲ್ಲಿಯೂ ದೇವರು ನೂತನವನ್ನ ಪಡಿಸಿದಂತ ನೋಡುವಂತವನಾಗಿದ್ದಾನೆ. ಹಾಗೆ ಮೂರನೇ ಮತ್ತೊಬ್ಬ ವ್ಯಕ್ತಿಯನ್ನ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಅದು ಇದು ಯಾರು ಅಲ್ಲ, ಪೌಲನು. ಪೌಲನ ಬಗ್ಗೆ ನಾವು ಬಹಳ ಅನೇಕ ದಿನಗಳಲ್ಲಿ ಕೇಳ್ತಿದ್ವಿ. ಪೌಲನು ಅವನು ಮಾಡ್ತಾ ಇದ್ದಂತ ಕಾರ್ಯಗಳನ್ನ ನಾವು ನೋಡ್ತೇವೆ. ಅಪೋಸ್ತಲ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಈ ಪೌಲನ ಬಗ್ಗೆ. ಈ ಪೌಲನು ಕರ್ತನ ಶಿಷ್ಯರ ಮೇಲೆ ಆತನು ರೌದ್ರನಾಗಿದ್ದು ಅವರನ್ನ ಸಂಹಾರವನ್ನು ಮಾಡ್ಬೇಕೆಂಬುದಾಗಿ ಯಾಜಕರಿಂದ ಪತ್ರಗಳನ್ನ ಅವನು ತೆಗೆದುಕೊಳ್ಳುವುದಕ್ಕಾಗಿ ಆತನು ದಮಸ್ಕ ಪಟ್ಟಣಕ್ಕೆಲ್ಲ ಆತನ ಅನೇಕ ಪಟ್ಟಣಗಳಿಗೆ ಆತನು ಹೋಗ್ತಾ ಇದ್ದ. ಅವನೇನಪ್ಪ ಅಂದ್ರೆ ಯೇಸು ಸ್ವಾಮಿಯನ್ನ ವಿರೋಧವನ್ನ ಮಾಡ್ತಾ ಇದ್ದ, ಯೇಸು ಸ್ವಾಮಿ ಶಿಷ್ಯರನ್ನ ವಿರೋಧ ಮಾಡ್ತಾ ಇದ್ದ. ಇಂದಿನ ಪರಿಸ್ಥಿತಿಯು ಅದೇ ಇದೆ, ಅನೇಕ ಕಾರ್ಯಗಳಾಗ್ತಾ ಇದೆ. ಇಲ್ಲಿ ಯಾವ ರೀತಿ ಪೌಲನು ಅನೇಕ ಪತ್ರಗಳನ್ನು ಪಡೆದುಕೊಂಡು ವಿಶ್ವಾಸಿಗಳನ್ನ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಂತವರನ್ನ ಆತನು ಅವರನ್ನ ಬೇಡಿಗಳನ್ನ ಹಾಕಿಸ್ಬೇಕು, ಅವರನ್ನ ಸೆರೆಗಳ ಕಳಿಸ್ಬೇಕು, ಅವ್ರಿಗೆ ಹಿಂಸೆಯನ್ನ ಕೊಡಿಸ್ಬೇಕು. ಹಿಂಸೆಯಿಂದ ಆ ಪ್ರೀತಿಯ ವ್ಯಕ್ತಿಯನ್ನ ಪ್ರೀತಿಸುವಂತ ಆ ಪ್ರೀತಿ ಸ್ವರೂಪನಾದ ದೇವರಿಂದ ದೂರ ಮಾಡ್ಬೇಕೆಂಬುದಾಗಿ ಅಲ್ಲಿ 2000 ವರ್ಷಗಳ ತಗ್ಗಿನಲ್ಲಿ ಪೌಲನ್ ಮಾಡುವಂತ ಈ ದಿನ ನಮ್ಮ ಪರಿಸ್ಥಿತಿಗಳಾಗಿದೆ. ಆದ್ರೆ ದೇವರ ಕಾರ್ಯ ಅಷ್ಟು ಸುಲಭವಾಗಿ ಮನುಷ್ಯನ ಜ್ಞಾನ ಮನುಷ್ಯನ ಆಲೋಚನೆ ಮನುಷ್ಯನ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಯಾವ ರೀತಿಯಾಗಿ ಈ ಒಂದು ಪೌಲನು ಯೇಸು ಸ್ವಾಮಿ ಶಿಷ್ಯರುಗಳನ್ನ ಹಿಂಸೆ ಪಡಿಸ್ಬೇಕೆಂಬುದಾಗಿ ಆತನು ಹೋಗ್ತಾ ಇರಬೇಕಾದ್ರೆ ದೇವರು ಅವನನ್ನೇ ಆರಿಸ್ಕೊಂಡು ಎಂಬುದಾಗಿ ನಾವು ನೋಡ್ತೇವೆ. ನಾವು ಇದೇ ಅಪೋಸ್ತಲ ಕೃತ್ಯಗಳು 3ನೇ ಅಧ್ಯಾಯ 9ನೇ ಅಧ್ಯಾಯ 3-6 ವಚನಗಳನ್ನು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಅನನಿ ಎಂಬ ಶಿಷ್ಯನ ಅಲ್ಲಿ ಆತನಿಗೆ ಒಂದು ಬೆಳಕು ಕಾಣಿಸ್ಕೊಂಡು ಆ ಬೆಳಕನ್ನು ಕಾಣಿಸ್ಕೊಂಡಾಗ ಅವನು ಹೇಳುವಂತ ಮಾತು ಕರ್ತನೇ ನೀನ್ ಯಾರು. ಅವನು ದಮಸ್ಕ ಪಟ್ಟಣಕ್ಕೆ ನಡೆದುಕೊಂಡು ಹೋಗ್ತಾ ಇರುವಾಗ ಆ ಬೆಳಕು ಅವನಿಗೆ ಹೊಳೆದಾಗ ಅವನು ಆ ಬೋರಲಾಗಿ ಬಿದ್ದನು ಎಂಬುದಾಗಿ ಹೇಳುವ ಕರ್ತನೇ ನೀನ್ ಯಾರು ಎಂಬುದಾಗುವಾಗ ಯೇಸುಸ್ವಾಮಿಯನ್ನು ಸಹ ನೀನು ಹಿಂಸೆ ಪಡಿಸುವ ಯೇಸುವೇ ನಾನು ಎಂಬುದಾಗಿ ಇಲ್ಲಿ ಪೌಲನು ಹೇಳದಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಆಗ ಅವನ ಜೀವಿತದಲ್ಲಿ ಆದಂತ ಬದಲಾವಣೆ ನೋಡುವಾಗ ಅವನು ಕಣ್ಣು ಕಾಣದವನಾಗಿ ಇರಬೇಕಾದ್ರೆ ಅವನು 3 ದಿನ ಏನನ್ನು ತಿನ್ನಲಿಲ್ಲ, ಏನನ್ನು ಕುಡಿಯಲಿಲ್ಲ. ಮತ್ತು ಹಾಗೆ ನಾವು ನೋಡ್ತೇವೆ ಅವನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಎಂಥ ಒಂದು ಬದಲಾವಣೆ, ಕ್ರೈಸ್ತರನ್ನ ಕ್ರಿಸ್ತನ ಮಕ್ಕಳನ್ನ ಹಿಂಸೆ ಪಡಿಸಬೇಕೆಂಬ ಸ್ವಯಂ ಹೋದಂತಹ ತಾನೇ ಆತನ ಹೇಳದಂತ ಮತ್ತೆ ಕರ್ತನೇ ನೀನ್ ಯಾರು. ಮತ್ತೆ ಆತನು ಮಾಡದಂತ ಕಾರ್ಯ, ಆತನ 3 ದಿನ ಏನನ್ನೂ ಆತನ ತಿನ್ನಲಿಲ್ಲ ಕುಡಿಲಿಲ್ಲ, ಮತ್ತು ಆತನ ಉಪವಾಸ ಆಗಿದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇದೇ ದೇವರ ಆರಿಸುವಿಕೆ ಅಲ್ವಾ. ಆದ ಅನನೀಯನು ಬಂದು ಅವನನ್ನು ಮುಟ್ಟಿ ಅವನ ಸಂಗಡ ಮಾತನಾಡುವಾಗ ಅವನು ಹೇಳದಂತ ಮಾತು, ನನಗೇನಾಗ್ಬೇಕು, ದೀಕ್ಷಾಸ್ನಾನ ಆಗ್ಬೇಕು. ಯೇಸು ಸ್ವಾಮಿ ಶಿಷ್ಯರುಗಳನ್ನ ಹಿಂಸೆ ಪಡಿಸ್ತಾ ಇದ್ದಂತ ಈ ದಿನ ಆತನು ತಾನೇ ಸ್ವಯಂ ಒಬ್ಬ ಶಿಷ್ಯರಾಗಿ ನನಗೆ ರಕ್ಷಣೆ ಆಯ್ತು. ರಕ್ಷಣೆಗೆ ಆ ಒಂದು ಮೂಲವಾದಂತಹ ಅಥವಾ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕಾಗ ಸಾಕ್ಷಿಯಾಗಿ ಆತನಿಗೆ ದೀಕ್ಷಾ ಸ್ನಾನ ಆಗ್ಬೇಕೆಂಬುದಾಗಿ ಆತನ ದೀಕ್ಷಾ ಸ್ನಾನವನ್ನ ಮಾಡಿಸ್ಕೊಂಡಂತದನ್ನ ನಾವು ನೋಡುವಂತವರಾಗಿದ್ದೇವೆ. ನಂತರದಲ್ಲಿ ನಾವು ಆತನ ನೋಡುವಾಗ ಆತನು ಒಬ್ಬ ದೊಡ್ಡ ಸೇವಕನಾಗಿ ದೇವರವರನ್ನು ಉಪಯೋಗಿಸಿದಂತ ನೋಡ್ತೇವೆ. ಇದೇ 2 ಕೊರಿಂಥದ ಬರೆದ ಪತ್ರಿಕೆ 12:7-10 ವಚನದಾಗ ನೋಡುವಾಗ ಆತನು ನನ್ನ ದೇಹದಲ್ಲಿ ಶೂಲ ನಾಟಿದೆ, ದೇವರೇ ನನ್ನ ಸಾಕು ಬೇಡ ಎಂದಾಗ ದೇವರು ಹೇಳದಂತ ಮಾತು, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ಒಂದಿದ್ರೆ ಸಾಕು. ನಾವು 12:9 ವಚನ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆ ನನ್ನ ಬಲವೇ ನಿನಗೆ ಬಲವನ್ನ ಕೊಡ್ತದೆ ಎಂಬುದಾಗಿ ನಾವು ನೋಡುವಂತವರು ಆಗಿರ್ತೇವೆ. ಹೌದು, ಕರ್ತನಲ್ಲಿ ಪ್ರಿಯರಾದವರೇ, ಹಾಗೆ ಅವನು ಹೇಳುವಂತ ಮಾತು 10ನೇ ವಚನದಲ್ಲಿ ನೋಡ್ತೇವೆ, ನಾನು ಯಾವಾಗ ನಿರ್ಬಲನಾಗಿದ್ದನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ನನ್ನ ನಿರ್ಬಲವಾದ ಸ್ಥಿತಿಯಲ್ಲಿ ದೇವರು ನನ್ನ ಬಲವಾಗಿದ್ದಾನೆ, ನನ್ನ ಕೊಡ. ಎಂತ ಸಾಕ್ಷ್ಯ ಮಾತು, ದೇವರ ಬಲವನ್ನ ಕಡಿಮೆ ಮಾಡಬೇಕೆಂಬುದಾಗಿ ಹೋದಂತ ದೇವರು ಇವತ್ತು ದಿನ ದೇವರ ಬಲವನ್ನೇ ನಮ್ಮ ಕರ್ತನಾದ ಯೇಸುವಿನ ಬಲವನ್ನೇ ಆತ್ಕೊಂಡಂತವನಾಗಿ ಆತನು ನಿನ್ನ ಬಲವೇ ನನಗೆ ಸಾಕು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ.
ಹಾಗೆ ಫಿಲಿಪಿಯಲ್ಲಿ ಬರೆದಂತ ಪತ್ರಿಕೆ 4:13 ನೋಡ್ತೇವೆ, ನನ್ನನ್ನು ಬಲಪಡಿಸುವ ಆತನ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದಾನೆ. ದೇವರನ್ನು ಅವನು ಕೇಳ್ಕೊಂಡ, ದೇವರೇ ನನ್ನನ್ನ ಈ ಒಂದು ಶೂಲವನ್ನು ತೆಗೆದಾಕು ಎಂಬ ಹೇಳುವಾಗ, ಈ ಶೂಲದ ನಡುವೆ ನೀನು ಸೇವೆಯನ್ನ ಮಾಡಬೇಕು ಎಂಬುದಾಗಿ ನಾವು ಈ ವಾಕ್ಯ ಭಾಗ ನೋಡ್ತೀವಿ. ಕರ್ತನ ಪ್ರಿಯರಾದವರೇ, ಈ ಸಂಜೆ ವೇಳೆಯಲ್ಲಿ ನಾವು ನೂತನ ವರ್ಷಕ್ಕೆ ನೂತನ ಸಂವರ್ಷಕ್ಕೆ ಕಾಲಿಟ್ಟಂತವರಾಗಿ ಇರುವಾಗ ಎಲ್ಲಾ ಹಳೆಯ ಸಂಗತಿಗಳನ್ನ ನೀವು ಮರೆತು ಬಿಡ್ರಿ. ಎಲ್ಲವನ್ನ ನಾನು ನೂತನ ಪರಿಸ್ಥಿತಿ ನೀವು ಕಾಣಿಸ್ತಾ ಇಲ್ವೋ, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯ್ತು ಕೊರಂತದ್ರೆ ಹೇಳ್ತಾರೆ. ಮತ್ತು ಹಳೆಯ ಸಂಗತಿಗಳನ್ನ ನೀವು ಮರೆತು ಬಿಡ್ರಿ ಎಂಬುದಾಗಿ ಹೇಳ್ತಾ, ಹೋಶೆಯ ಜೀವಿತದಲ್ಲಿ ದೇವರು ಹಳೆಯ ಸಂಗತಿಗಳನ್ನೆಲ್ಲ ತೆಗೆದು ಆತನನ್ನು ನೂತನ ಪಡಿಸಿ ನೂತನ ವ್ಯಕ್ತಿಯಾಗಿ ಒಬ್ಬ ನಾಯಕನಾಗಿ ಮಹಾ ನಾಯಕನಾಗಿ ಆತನಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ಇಸ್ರಾಯೇಲ್ಗೆ ಬಿಡುಗಡೆಯನ್ನ ಕೊಟ್ಟದನ್ನು ನಾವು ನೋಡ್ತಾ ಬಂದೆವು. ಜಕ್ಕಾಯನು ನಾನು ಪಾಪಿ 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 ಅಂತ ಪಾಪದ ಸ್ಥಾನದಲ್ಲಿ ಕೂತು ಬಿಟ್ಟಿದ್ರೆ ಅವನು ಹೊಸ ಜೀವನ ಸಿಕ್ತಿರ್ಲಿಲ್ಲ. ಆದ್ರೆ ತನ್ನ ಪಾಪವನ್ನು ಅರಿಕೆ ಮಾಡಿಕೊಂಡ, ಆತನ ದೇವರನ್ನು ನೋಡ್ಬೇಕೆಂಬ ಅಪೇಕ್ಷೆಯಿಂದ ಬಂದ, ದೇವರು ಅವನನ್ನು ನೋಡ್ಬೇಕೆಂಬುದಾಗಿ ಈ ದಿನ ಈ ಮನೆಗೆ ರಕ್ಷಣೆ ಆಯ್ತು ಎಂಬುದಾಗಿ ಆಗ ತನ್ನ ಪಾಪವನ್ನು ಆತನ ಅರಿಕೆ ಮಾಡಿಕೊಂಡು, ದೇವರಿಗೆ ನಾನು ಕೊಡಬೇಕಾದಂತ ಎಲ್ಲವನ್ನ ನಾನು ಏನು ಅನ್ಯಾಯ ಮಾಡಿದ್ರೆ ಅದನ್ನೆಲ್ಲವನ್ನ ಕೊಟ್ಬಿಡ್ತೀನಿ ಎಂಬುದಾಗಿ ಅವನಲ್ಲಿ ಬದಲಾವಣೆಯನ್ನ ಕಂಡ್ವಿ. ಆಗಿನ ಮೂರನೇ ವ್ಯಕ್ತಿಯಾಗಿ ಪೌಲನನ್ನಾಗಿ ಮಾಡದಂತ ದೇವರು, ಆತನು ನೀವು ತನ್ನ ಮಕ್ಕಳನ್ನೇ ಹಿಂಸೆ ಪಡಿಸ್ಬೇಕು ಎಂಬುದಾಗಿ ಆತನ ಆಲೋಚನೆ ಮಾಡ್ತಾ ಬಂದ. ಆದ್ರೆ ದೇವರು ಅವನನ್ನೇ ಒಂದು ಸಾಧನವಾಗಿ ಮಾಡಿಸ್ತಾ, ಮತ್ತು ಸೇವೆಯಲ್ಲಿ ಅವನಿಗೆ ಪಟ್ಟಂತ ಕಷ್ಟ ಯಾರು ಪಡ್ಲಿಲ್ಲ, ಅಂತ ಕಷ್ಟವನ್ನ ಆತನು ಪಟ್ಟು ಲೋಕಕ್ಕೆಲ್ಲ ಸುವಾರ್ತೆಯನ್ನು ಸಾರಿದ. ಅವನು ಮಾಡಿದಂತ ಕಾರ್ಯ ಇಂದು ಪ್ರಸ್ತುತವಾಗಿಯೂ ನಮ್ಮ ಜೀವಿತಗಳಲ್ಲಿ ಆ ಸುವಾರ್ತೆ ನಮ್ಮ ಸಂಗಡ ಮಾತಾಡ್ತದೆ. ದೇವರು ಎಂತ ಬದಲಾವಣೆ ಅಂತ ಈ ದಿನ ವರ್ಷ ವರ್ಷಕ್ಕೆ ನಾವು ಬಂದಿರ್ತಕ್ಕಂಥ ನಾವು ಹಳೆಯ ಸಂಗತಿಗಳನ್ನ ಮರಿಬೇಕು, ದೇವರು ಇಷ್ಟಪಡದಿರ್ತಕ್ಕಂಥ ವಿಚಾರಗಳನ್ನ ಮರಿಬೇಕು. ನೂತನವಾಗಿ ದೇವ್ರ ಕೈಗೆ ಒಪ್ಪಿಸ್ಕೊಡುವಾಗ ಆತ ನೂತನ ಕಾರ್ಯಗಳನ್ನ ಮಾಡ್ತಾನೆ. ದೇವ್ರ ವಾಕ್ಯದ ನಾವು ಮತ್ತಾಯನ ಬರೆದಂತ ಸುತ್ತೆ 9:15-17 ವಚನಗಳನ್ನ ನೋಡುವಾಗ, ಯಾರು ಹೊಸ ಬಟ್ಟೆಗಳಿಗೆ ಹಳೆ ಬಟ್ಟೆಯನ್ನ ತೇಪೆಯನ್ನ ಹಾಕುವುದಿಲ್ಲ, ಮತ್ತು ಹಳೆ ಬುದ್ದಿಲುಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಹಾಕುವುದಿಲ್ಲ. ಕರ್ತನಲ್ಲಿ ಪ್ರಿಯರಾದವರೇ, ನನ್ನ ದೇವರಿಗೆ ಬೇಡವಾದಂತಹ ಹಳೆಯ ಹೊಲಸಾದಂತ ಕಾರ್ಯಗಳನ್ನ ಬಿಟ್ಟು ಬಿಡೋಣ. ದೇವರು ಅದನ್ನ ಅಸಹ್ಯ ಪಡ್ತಾನೆ, ಆತನಿಗೆ ಇಷ್ಟ ಇಲ್ಲ. ನೂತನ ವರ್ಷಕ್ಕೆ ಬಂದಿದ್ದೇವೆ, ಅದು ನೂತನವಾಗಿ ಕಾಣಬೇಕು. ಆ ನೂತನವಾಗಿ ಕಾಣದೇ ಇದ್ರೆ ಆತ ನಮಗೆ ಸಂವತ್ಸರಗಳ ಮೇಲೆ ಸಂವತ್ಸರವನ್ನು ಕೊಟ್ಟು ಎಲ್ಲವನ್ನು ನೂತನ ಪಡಿಸಿದ್ರು, ನಮ್ಮಲ್ಲಿ ಬದಲಾವಣೆ ಆಗಿದ್ರೆ ಯಾವ ಪ್ರಯೋಜನ? ಏನು ದೇವರಿಗೆ ಮಹಿಮೆಯನ್ನು ತರುವಂತವರಾಗಿದ್ದೇವೆ. ಹೌದು, ಲೋಕದ ನಾವು ವಾಸ ಮಾಡ್ತೇವೆ, ಕಷ್ಟಗಳು ಉಂಟು, ಸಂಕಟಗಳು, ಹಿಂಸೆಗಳು ಉಂಟು, ಅನೇಕ ಕಾರ್ಯಗಳು ಉಂಟು. ಆದರೆ ಇವೆಲ್ಲವನ್ನ ಜಯಿಸತಕ್ಕಂಥ ಶಕ್ತಿಯನ್ನ ದೇವರು ನಮಗೆ ಕೊಡುವಂತವನಾಗಿದ್ದಾನೆ. ಆದ್ರಿಂದ ನಾವು ದೇವರನ್ನೇ ಆತ್ಕೊಂಡು ಜೀವಿಸುವಂತವರು. ಆತನಲ್ಲಿ ನಾನು ನನ್ನನ್ನು ಬಲಪಡಿಸಲು ಆತನಲ್ಲಿ ನಾನು ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನಾನು ಮೊದಲು ನನ್ನ ಬಲಪಡಿಸುವ ಆತನಲ್ಲಿ ಇದ್ದುಕೊಳ್ಬೇಕು, ಆತನ ಶಕ್ತಿಯನ್ನು ಕೊಡುವಂತವನಾಗಿದ್ದಾನೆ. ಈ ರೀತಿಯಾಗಿ ನಾವು ಹೊಸ ವರ್ಷದಲ್ಲಿ ಹಳೆ ಸ್ವಭಾವಗಳು ಅಂದ್ರೆ ಆ ನಮ್ಮ ದೇವರು ಇಷ್ಟಪಡದಂತಹ ಹೇಸುವಂತ ಅಸಹ್ಯ ಪಡುವಂತಹ ಕಾರ್ಯಗಳನ್ನು ಬಿಟ್ಟಂತವರಾಗಿ ನೂತನವಾಗಿ ನಾವು ಜೀವಿಸುತ್ತಾ ಆತನ ಮಹಿಮೆಗಾಗಿ ಜೀವಿಸ್ತಾ ಬರೋಣ. ಯಾಕಂದ್ರೆ ಈ ದಿನಗಳ ಮತ್ತೊಂದು ಆವರ್ತಿ ಅನೇಕ ಭಯದ ವಾತಾವರಣಕ್ಕೆ ನಾವು ಸಾಗ್ತಾ ಇದ್ದೇವೆ. ಈ ಭಯದ ವಾತಾವರಣದಲ್ಲಿ ನಾವು ದಾಟು ಹೋಗ್ಬೇಕಾದ್ರೆ ಲೋಕದ ಮನುಷ್ಯನಾಗಲಿ ಲೋಕದ ಕಾರ್ಯಗಳು ನಮ್ಮನ್ನು ಕೈ ಹಿಡಿಯುವುದಿಲ್ಲ, ನನ್ನ ದೇವರೇ ನಮ್ಮನ್ನ ಕೈ ಹಿಡಿದು ನಡೆಸಬೇಕು. ಈ ಸಂಜೆ ನಮ್ಮ ಪ್ರಾರ್ಥನೆ ಅದೇ, ಕರ್ತನೇ ನಮ್ಮನ್ನ ಬಲಪಡಿಸಿ ನಡೆಸಪ್ಪ, ನಮಗೆ ಬೇಕಾದಂತಹ ನಿನ್ನ ಆತ್ಮನ ಸಹಾಯವನ್ನು ಕೊಡು, ನೀನು ಹೇಸುವಂತ ಕಾರ್ಯಗಳನ್ನಿರುವುದಾದ್ರೆ ನನ್ನನ್ನು ಬದಲಾವಣೆಯನ್ನು ಮಾಡು. ಹೋಶೆಯ ಜೀವಿತದಲ್ಲಿ ನೀನು ಬದಲಾವಣೆಯನ್ನು ಮಾಡಿದೆ, ಅಜಕ್ಕನ ಜೀವಿತದಲ್ಲಿ ಬದಲಾವಣೆಯನ್ನು ಮಾಡ್ತಾ ಬಂದೆ, ಪೌಲನ ಜೀವಿತದಲ್ಲಿ ಬದಲಾವಣೆ ಮಾಡುತ್ತೆ, ನನ್ನ ಜೀವಿತವನ್ನ ಬದಲಾವಣೆ ಮಾಡಿದ್ರೆ ಅಸಾಧ್ಯವಲ್ಲ ಎಂಬುದಾಗಿ ಈ ಸಂಜೆ ವೇಳೆ ಆತನ ನಮ್ಮನ್ನ ಒಪ್ಪಿಸ್ಕೊಡೋಣ. ದೇವರು ನಮ್ಮನ್ನ ನೂತನ ಪಡಿಸಿ ಈ ನೂತನ ವರ್ಷದಲ್ಲಿ ನಮ್ಮನ್ನ ಬಲಪಡಿಸಿ ನಡೆಸಲಿ, ಹೆಚ್ಚಾಗಿ ಆತ್ಮಿಕ ಆಶೀರ್ವಾದಗಳಿಂದ ತುಂಬಿಸಿ ನಮ್ಮನ್ನು ನಡೆಸಲಿ. ದೇವರು ನಮ್ಗೆ ಸಹಾಯ ಮಾಡಲಿ.